ತತ್ವಜ್ಞನಾದ ಶ್ರೀ ಶಂಕರ ಯತಿಪುಂಗವನ್ನು ಮಿಶ್ರನಿಗೆ ತತ್ವವಸಿ ಮೊದಲಾದ ವಾಕ್ಯಗಳ ತತ್ವವನ್ನು ಬೋಧಿಸಿ ವಿಜಯವನ್ನು ಆರ್ಜಿಸಿದುದು ಟೈ ಶೌನಕಮುನಿಯೇ ಕೇಳಿದೆಯಾ ದಯಾ ಸಮುದ್ರನಾದ ಶ್ರೀ ಶಂಕರನು ವಾಗ್ದೇವಿ ಪ್ರಾಣವಲ್ಲಭನಾದ ವಿಶ್ವರೂಪನಿಗೆ ಅಪಾರವಾದ ಬ್ರಹ್ಮವಿದ್ಯೆಯ ಸಾರವನ್ನು ಶ್ರದ್ಧೆಯಿಂದ ಲಾಲಿಸುವ ಭಾಗ್ಯಶಾಲಿಗಳಿಗೆ ಅಪರಿಮಿತವಾದ ಪುಣ್ಯವನ್ನು ಒದಗಿಸುವ ವೇದಾಂತ ಮಹದ್ ವಿಷಯವನ್ನು ವಿವರಿಸುತ್ತಲಿದ್ದನು ಬ್ರಾಹ್ಮಣೋತ್ತಮನೇ ಮಂಡನಮಿಶ್ರನೇ ಕೇಳು ಲೋಕದಲ್ಲಿ ಜನರು ಅನಾದಿ ಸಿದ್ಧವಾದ ಪರಬ್ರಹ್ಮ ವಸ್ತುವಿಗೆ ಭಿನ್ನ ಭಾವನೆಯನ್ನು ಕಲ್ಪಿಸುತ್ತಲು ಅನಿತ್ಯವಾದ ಪ್ರಪಂಚಕ್ಕೆ ನಿತ್ಯತೆಯನ್ನು ಕಲ್ಪಿಸುತ್ತಲೂ ವ್ಯರ್ಥವಾದವನ್ನು ಮಾಡುತ್ತಲಿರುವರು ಇದಕ್ಕೆ ಅವಿದ್ಯೆಯೆಂದರೆ ಅಜ್ಞಾನವೇ ಕಾರಣವೇ ಹೊರತು ಬೇರೆಯಲ್ಲ ಇಂತಹ ಅಜ್ಞಾನವೆಂಬ ಉಪಾಧಿಯು ನಶಿಸಿ ಹೋದೇ ಆದರೆ ಭಿನ್ನ ಭಾವನೆಯು ಅಡಗಿ ತತ್ವಾರ್ಥವು ವ್ಯಕ್ತವಾಗುವುದು ಪ್ರಜ್ವಲಿಸುತ್ತಲಿರುವ ಒಂದು ದೀಪವನ್ನಿಟ್ಟು ಆ ದೀಪದ ಮೇಲೆ ಒಂದು ಪಾತ್ರೆಯನ್ನು ಕವಚಿ ಆ ಪಾತ್ರೆಯ ಮೇಲ್ಭಾಗದಲ್ಲಿ ಒಂದು ರಂಧ್ರವನ್ನು ಮಾಡಿದುದೇ ಆದರೆ ದೀಪದ ಪ್ರಭೆಯು ರಂಧ್ರದಿಂದ ಹೊರಟು ಮೇಲ್ಭಾಗದಲ್ಲಿ ಪ್ರಭೆಯ ಆಕಾರವನ್ನು ತಾಳಿರಲು ಎರಡು ದೀಪಗಳಿದ್ದಂತೆ ಕಾಣುವುದು ಈ ಕಾಣುವಿಕೆಗೆ ಪಾತ್ರೆಯು ಉಪಾಧಿಯು ಅದರಂತೆಯೇ ನಿರ್ಮಲಾತ್ಮನಲ್ಲಿ ಭಿನ್ನ ಭಾವನೆಯು ಅಜ್ಞಾನವೆಂಬ ಉಪಾಧಿಯಿಂದ ಉಂಟಾಗಿರಲು ಮನುಷ್ಯನು ಭೇದವನ್ನು ವಾದಿಸುತ್ತಾ ಹೃದಯದಲ್ಲಿ ಅಜ್ಞಾನಾಂಧಕಾರವು ತುಂಬಿರಲು ಅದರ ಫಲರೂಪವಾದ ಅಪಾರ ದುಃಖ ಸಮುದ್ರದಲ್ಲಿ ಮುಳುಗುವನು ಈ ಪರಿಯಾದ ದುಃಖಕ್ಕೆ ಅವಿದ್ಯೆಯೇ ಉಪಾಧಿಯು ದೀಪದ ಮೇಲೆ ಕವಿಚಿ ಇದ್ದ ರಂಧ್ರಯುಕ್ತವಾದ ಪಾತ್ರೆಯನ್ನು ತೆಗೆದಿಡಲು ಎರಡು ದೀಪಗಳೆಂಬ ಭಾವನೆಯು ಅಡಗಿ ಅಖಂಡವಾದ ಒಂದೇ ದೀಪವು ಗೋಚರಿಸುವಂತೆ ಭಿನ್ನ ಭಾವನೆಗೆ ಹೇತುವಾದ ಅವಿದ್ಯೆಯನ್ನು ನಾಶಗೊಳಿಸುತ್ತದೆ ಆದರೆ ಅಂತಹ ನಿಶ್ಚಲಾತ್ಮನಿಗೆ ಭಿನ್ನ ಭಾವನೆಯು ಅಡಗಿ ಅತಿಶಯವಾದ ನಿಜ ಸುಖವು ಪ್ರಾಪ್ತವಾಗುವುದು ಜಲಪೂರಿತವಾದ ಅನೇಕ ಪಾತ್ರೆಗಳಲ್ಲಿ ಒಂದೇ ಸೂರ್ಯಮಂಡಲದ ಪ್ರತಿಬಿಂಬಗಳು ಅನೇಕವಾಗಿ ಕಾಣುತ್ತಲಿರಲು ಬಹುಮಂದಿ ಸೂರ್ಯರು ಇರುವರೆಂದು ಭಾವಿಸಲು ಹೇಗೆ ಹೇಯವಾದುದು ಹಾಗೆಯೇ ಅಸಂಖ್ಯಾತವಾದ ಚರಾಚರ ಪದಾರ್ಥಗಳಲ್ಲಿ ಭರಿತನಾಗಿರುವ ಆತ್ಮನು ಭಿನ್ನವಾಗಿರುವಂತೆ ತೋರಿದಾಗ್ಯೂ ಅಭಿನ್ನವಾದ ಪರಮಾತ್ಮನಲ್ಲಿ ಭೇದ ಭಾವನೆಯು ಉಪಾಧೇಯವಲ್ಲವು ಘಟದಲ್ಲಿನ ಆಕಾಶವು ಮಹದಾಕಾಶದಿಂದ ಭಿನ್ನವಾಗಿದ್ದಂತೆ ಕಂಡುಬರುವುದು ನಿಜವಷ್ಟೇ ಹೀಗೆ ಕಂಡುಬರುವುದಕ್ಕೆ ಕಾರಣರೂಪವಾದ ಘಟವನ್ನು ಒಡೆದು ಆದರೆ ಘಟದಲ್ಲಿ ಅಡಕವಾಗಿದ್ದ ಆಕಾಶವು ಮಹದಾಕಾರದ ಆಕಾಶದಲ್ಲಿ ಬೆರೆತು ಅಖಂಡವಾದ ರೂಪವನ್ನು ತಾಳುವುದು ಈ ವಿಧವಾಗಿ ಆದಿ ರಹಿತನು ಸಕಲ ಭೂತಗಳಿಂದಲೂ ಪರಮಾತ್ಮನೆಂದು ಭಾವಿಸಲ್ಪಟ್ಟಿರುವನು ಶಬ್ದ ಸ್ಪರ್ಶ ರೂಪರಸಗಂಧವೆಂಬ ವಿಷಯಗಳಿಗೆ ಸಿಲುಕದವನು ಆದ ಆತ್ಮನು ಸಕಲ ಚರಾಚರಗಳಲ್ಲಿಯೂ ಭರಿತನಾಗಿರುವನು ವಿಕಾರಮಯವಾದ ಅಜ್ಞಾನದಿಂದ ಸಕಲಾತ್ಮಕನಾದ ಈತನು ಭಿನ್ನನಾಗಿ ಭಿನ್ನವಾಗಿ ತೋರುವನು ಅಜ್ಞಾನವು ನಾಶವಾದರೆ ತರುವಾಯ ಈತನು ಅಭಿನ್ನನಾಗಿ ವಿರಾಜಿಸುವನು ಮನುಷ್ಯನು ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರವೆಂಬ ಕರಣಗಳ ವಿಕಾರದಿಂದ ತೋರುವ ಸ್ವಪ್ನದಲ್ಲಿ ಅನೇಕವಾದ ಸುಖ ದುಃಖಗಳನ್ನು ಅನುಭವಿಸಿದುದೇ ಆದರೆ ಅಂತಹ ಅನುಭವಿಸುವಿಕೆಯು ಮನೋವಿಕಾರವಲ್ಲದೆ ನಿಜವಾಗಬಲ್ಲದೆ ಅದರಂತೆಯೇ ತನು ಧನ ಕನಕಾದಿ ಭೋಗವಸ್ತುಗಳನ್ನು ಅನುಭವಿಸುವೆನೆಂಬ ಭಾವನೆಯೂ ಸಹ ಇಂದ್ರಿಯ ವಿಕಾರಮಯವಾದ ದೀರ್ಘ ಸ್ವಪ್ನವೇ ಅಲ್ಲದೆ ನಿಜವಾಗಲಾರದೆಂದು ಶ್ರೀ ಶಂಕರನು ವಿವರಿಸಿದನು ಒಂದು ಸಮುದ್ರದ ಉದಕದಲ್ಲಿ ಅನೇಕವಾದ ಗುಳ್ಳೆಗಳು ಉತ್ಪನ್ನವಾಗುವವು ಮತ್ತು ಅಂತಹ ಅನೇಕ ಗುಳ್ಳೆಗಳು ನಾಶವನ್ನೈದುವವು ಹೀಗಾದಾಗ್ಯೂ ಸಮುದ್ರ ಜಲವು ಗುಳ್ಳೆಗಳೊಡನೆ ಹುಟ್ಟಲು ಇಲ್ಲವು ಮತ್ತು ಆ ಗುಳ್ಳೆಗಳೊಳ ಗುಳ್ಳೆಗಳೊಡನೆ ನಾಶವನ್ನು ಹೊಂದಲಿಲ್ಲವು ಅದರಂತೆ ಚಿನ್ಮಯನಾದ ಪರಮಾತ್ಮನಲ್ಲಿ ಅನೇಕ ಬ್ರಹ್ಮಾಂಡಗಳು ಹುಟ್ಟಿ ತೋರಿ ಅಡಗುತ್ತಲಿದ್ದಾಗ್ಯೂ ಪರಮಾತ್ಮನಿಗೆ ಬ್ರಹ್ಮಾಂಡದ ಈ ವಿಕಾರಗಳ ಯಾವುವೂ ಲೇಪವಾಗುವುದಿಲ್ಲವು ನಾನಾ ರೂಪುಗಳಿಂದ ಗೋಚರಿಸುತ್ತಲಿರುವ ಚರಾಚರ ಪದಾರ್ಥಗಳಲ್ಲಿ ತುಂಬಿರುತ್ತ ಆಯಾಯ ಪದಾರ್ಥಗಳಿಗೆ ಸಂಪರ್ಕವಾದಂತೆ ತೋರಿದಾಗ್ಯೂ ಸಂಪರ್ಕವನ್ನು ಹೊಂದದೆ ಅತ್ಯಂತ ಸ್ಥೂಲ ವಸ್ತುವಿನ ಒಳಗು ಹೊರಗು ಅತ್ಯಂತ ಸೂಕ್ಷ್ಮ ವಸ್ತುವಿನ ಒಳಗೂ ಹೊರಗು ವ್ಯಾಪಕನಾಗಿ ಜ್ಞಾನಾಜ್ಞಾನದಿಂದ ಆಚರಿಸಲ್ಪಡುವ ಕಾರ್ಯಗಳಿಗ ಕಾರ್ಯಗಳಿಗೂ ಕೇವಲ ಸಾಕ್ಷಿ ಮಾತ್ರನಾಗಿ ಸ್ವಪ್ರಕಾಶಮಾನತೆಯಿಂದ ವಿರಾಜಿಸುವ ಪರಮಾತ್ಮನು ಭೇದರಹಿತನಾಗಿಯೂ ಕ್ರಿಯಾ ವಿರಹಿತನಾಗಿಯೂ ಜನನ ಶೂನ್ಯನಾಗಿಯೂ ರಾರಾಜಿಸುತ್ತಲಿರುವನು ಈ ವಿಧದಿಂದ ಸಾರ್ವಕಾಲದಲ್ಲಿಯೂ ವಿಭ್ರಾಜಿಸುವ ಆಕಾರರಹಿತನಾದ ಅನನ್ಯನಾದ ಶ್ರೇಷ್ಠತಮವಾದ ಪ್ರಕಾಶವೇ ರೂಪವನ್ನಾಗಿ ಉಳ್ಳವನಾದ ಪರಮಾನಂದ ಬ್ರಹ್ಮ ವಿಗ್ರಹನ ಸ್ವರೂಪವೇ ಮಾಯಾ ಮಾಯಾಮಾತ್ರದಿಂದ ಗೋಚರಿಸುವ ಪಂಚಭೂತಾತ್ಮಕವಾದ ರೂಪು ತಾನಲ್ಲವೆಂತಲೂ ಯಾವ ಭಾಗ್ಯಶಾಲೆಯೋ ತಿಳಿಯುವನು ಆತನಿಗೆ ಪುನರಾವರ್ತಿರಹಿತವಾದ ಮೋಕ್ಷಪದವೋ ಹಸ್ತಗತವಾದ ನೆಲ್ಲಿಯ ಕಾಯಿಯಂತೆ ಸುಲಭ ಸಾಧ್ಯವಾಗಿರುವುದು ಹೀಗಲ್ಲದೆ ಯಾರು ನಾನಾ ವಿಧವಾದ ಕರ್ಮ ಪಾಶಗಳಿಂದ ಬದ್ಧರಾಗಿ ಅಹಂಕಾರದಿಂದ ಆಚರಿಸಲ್ಪಟ್ಟ ಬಹುವಿಧವಾದ ದುಷ್ಕರ್ಮ ಪಾಪ್ ವಾಸನೆಯನ್ನು ವಾಸನೆಯು ಬಿಡದೆ ಕರ್ಮಗಳಿಗೆ ತಾನೇ ಕರ್ತನು ಮತ್ತು ಅನೇಕ ಸುಖ ದುಃಖಗಳಿಗೆ ತಾನೇ ಭೋಕ್ತನು ಎಂಬ ಮಮತಾ ಪಾಶದಿಂದ ಬಿಗಿಯಲ್ಪಟ್ಟವನಾಗಿ ನಿರ್ಮಲ ಸ್ವರೂಪನಾದ ಪರಮಾತ್ಮನು ಅಭೇದನೆಂಬ ಪ್ರಜ್ಞಾ ವಿಶೇಷವನ್ನು ಹೊಂದದೆ ಶಾಶ್ವತ ಸುಖಸ್ಥಾನವಾದ ಮೋಕ್ಷದ ಮಾರ್ಗವನ್ನು ತ್ಯಜಿಸುವನು ಆ ನರರೂಪಿನ ಪಶುಗಳು ವ್ರಥ ಕೆಟ್ಟು ಹೋಗುವರು ಕರ್ಣಚತುಷ್ಟಯ ವಿಕಾರ ರೂಪವಾದ ಸ್ವಪ್ನಾವಸ್ಥೆಯು ಇಂದ್ರಿಯ ಸಮೂಹದ ವಿಕಾರ ರೂಪವಾದ ಜಾಗ್ರತ ಅವಸ್ಥೆಯು ಕರಣೇಂದ್ರಿಯಗಳ ವಿಕಾರವಿಲ್ಲದೆ ಆನಂದವಾಗಿದ್ದಾಗ್ಯೂ ಕ್ಷಣಿಕವಾದುದಾಗಿಯೂ ಕ್ಷಣಿಕನಾದರೂ ಅನುಭವಕ್ಕೆ ಗೋಚರವಲ್ಲದ ಆನಂದವನ್ನು ತೋರುವುದಾದ ಎಂಬ ಅವಸ್ಥೆಯು ಈ ಮೂರು ವಿಧವಾದ ಅವಸ್ಥೆಗಳ ವಿಕಾರಗಳಿಗೂ ಸಿಕ್ಕದೇ ಇರುವವನಾಗಿಯೂ ಪರಂಪರೆಯಾದ ಸುಖ ದುಃಖಗಳಿಗೆ ಕಾರಣವಾದ ಜನನ ಮರಣವೆಂಬುವ ವಿಕಾರಗಳಿಗೂ ಸಿಕ್ಕದೇ ಇರುವವನಾಗಿಯೂ ಪ್ರಕಾಶಿಸುತ್ತಲಿರುವ ಅಪಾರ ಮಹಿಮನಾದ ಸಚ್ಚಿದಾನಂದಮಯ ಬ್ರಹ್ಮನಲ್ಲಿ ಐಕ್ಯವಾಗಿ ಪುನರಾವೃತ್ತಿರಹಿತವಾದ ಮೋಕ್ಷವನ್ನು ಪಡೆಯುವುದೇ ಮನುಷ್ಯನಿಗೆ ಪರಮಪೂಜ್ಯವಾದ ಪುರುಷಾರ್ಥವು ಅಜ್ಞಾನ ನಾಶಕವಾದ ವಿಜ್ಞಾನಮಯನೆಂದು ಸುಪ್ರಸಿದ್ಧನಾಗಿ ಭೇದ ಭಾವನೆ ಎಂಬ ಉಪಾಧಿಯನ್ನು ಹೊಂದದಿರುವ ಸರ್ವೋತ್ತಮವಾದ ಸುಜ್ಞಾನ ದೃಷ್ಟಿಗೆ ಮಾತ್ರವೇ ತೋರುವವನಾಗಿ ಅಗ್ನಿಯು ಕಾಷ್ಟದಲ್ಲಿ ದೃಶ್ಯನಾಗದೆ ತುಂಬಿರುವಂತೆಯೂ ತೈಲವು ದೃಷ್ಟಿಗೆ ಗೋಚರಿಸದೆ ತಿಲದಲ್ಲಿ ತುಂಬಿರುವಂತೆಯೂ ಸಚರಾಚರ ಪದಾರ್ಥಗಳಲ್ಲಿ ಚೈತನ್ಯ ಸ್ವರೂಪದಿಂದ ಗೋಚರಿಸುವವನಾಗಿ ಹಾನಿಯನ್ನಾಗಲಿ ವೃದ್ಧಿಯನ್ನಾಗಲಿ ಹೊಂದದೇ ಇರುವ ಪರಬ್ರಹ್ಮ ಸ್ವರೂಪವೇ ತಾನೆಂದು ತಿಳಿಯುವ ಭಾವವೇ ವಿಜ್ಞಾನ ಸಾಗರವು ಮಂಡನ ಮಿಶ್ರ ಪಂಡಿತನೇ ಪ್ರಪಂಚವನ್ನು ಆವರಿಸಿಕೊಂಡು ಇರುವ ಪ್ರಬಲವಾದ ಕತ್ತಲೆಯ ರಾಶಿಯನ್ನು ಹೋಗಲಾಡಿಸಲು ಪ್ರಕಾಶಮಾನನಾದ ಸೂರ್ಯನ ಕಿರಣಗಳ ದೆಸೆಯಿಂದಲ್ಲದೆ ಮೊರಗಳಲ್ಲಿ ತುಂಬಿ ಹೊತ್ತು ಕತ್ತಲೆಯನ್ನು ಹೊರಗೆ ಸಾಗಿಸಿ ಕಳೆಯಲು ಸಾಧ್ಯವಾಗಬಲ್ಲದೆ ಹಾಗೆಯೇ ಚಿತ್ತದಲ್ಲಿ ತುಂಬಿಕೊಂಡಿರುವ ಅಜ್ಞಾನಾಂಧಕಾರವನ್ನು ಪರಿಹರಿಸಿಕೊಳ್ಳಲು ಉತ್ತಮೋತ್ತಮವಾದ ಸುಜ್ಞಾನವೆಂಬ ಬೆಳಕು ಮಾತ್ರದಿಂದ ಸಾಧ್ಯವೇ ವಿನಃ ಬರಿಯ ಕರ್ಮದಿಂದ ಪರಿಹರಿಸಿಕೊಳ್ಳಲು ಸಾಧ್ಯವಾಗಲಾರದು ಸಹಜವಾಗಿರುವ ಪ್ರಜ್ಞಾ ವಿಶೇಷಕ್ಕೆ ಅಭ್ಯಂತರವನ್ನುಂಟು ಮಾಡುವುದಾಗಿ ಭಿನ್ನ ಭಾವನೆಯನ್ನು ಕಲ್ಪಿಸಿರುವ ಅವಿದ್ಯೆಯನ್ನು ನಾಶಗೊಳಿಸಿ ನೈಜ ಸ್ಥಿತಿಯನ್ನು ಗೋಚರಪಡಿಸುವ ಸುಜ್ಞಾನವೇ ಪರಮಪುರುಷಾರ್ಥೈಕವು ಸಾಧನವು ಇನ್ನೂ ವಿಶೇಷವಾಗಿ ಹೇಳುವುದೇನು ಮಧ್ಯದಲ್ಲಿ ಪ್ರಾಪ್ತವಾಗಿದ್ದ ಭಿನ್ನ ಭಾವನೆ ಎಂಬ ಅಜ್ಞಾನವು ನಶಿಸಿ ಸಹಜ ಬ್ರಹ್ಮ ವಸ್ತುವೇ ತಾನೆಂದು ತಿಳಿಯುವ ಅದ್ವೈತ ಭಾವವೇ ಜ್ಞಾನವು ವಿಮರ್ಶೆ ಮಾಡಿದುದೇ ಆದರೆ ಜೀವೈಶ್ವರೈಕ್ಯವೇ ಅದ್ವೈತ ಭಾವವು ಸಕಲ ಚರಾಚರ ಭರಿತವಾದ ಬ್ರಹ್ಮವೇ ತಾನೆಂದು ತಿಳಿಯುವ ವಿಜ್ಞಾನವೇ ತತ್ವಾರ್ಥವು ಮತ್ತು ಪುರುಷಾರ್ಥವು ಲೋಕವಿಶ್ರುತ ಕೀರ್ತಿಯಾದ ವಸಿಷ್ಠ ಮಹರ್ಷಿಯ ಪುತ್ರನಾದ ಶಕ್ತಿ ಮಹರ್ಷಿಗೆ ಪೌತ್ರನಾದ ಮುನಿಯು ಪ್ರಪಂಚ ಹಿತಾರ್ಥವಾಗಿ ಬೋಧಿಸಿರುವ ಬ್ರಹ್ಮಸೂತ್ರದ ನಾಲ್ಕನೆಯ ಭಾಗವಾದ ಫಲಾಧ್ಯಾಯದಲ್ಲಿ ವಿತರ ವಿಸ್ತಾರಗೊಂಡಂತೆ ಮನುಷ್ಯನಿಗೆ ರಹಿತವಾದುದಾಗಿಯೂ ಶಾಶ್ವತ ಸುಖ ಪ್ರದಾಯಕವಾಗಿಯೂ ಇರುವ ಸಾಯುಜ್ಯವೆಂದರೆ ಬ್ರಹ್ಮೈಕ್ಯತೆಯೆಂಬ ಮೋಕ್ಷವೇ ನಿಜ ಸುಖಕರವಾದುದೆಂಬ ವಿಷಯವೇ ಸಾರಭರಿತವಾದ ಮಹದ್ವಿಷಯವು ವಿಚಾರ ಮಾಡಿದುದೇ ಆದರೆ ಸಾಯುಜ್ಯವೆಂಬುವುದು ಬ್ರಹ್ಮನನ್ನು ಬೆರೆಯುವುದೇ ಪರಂತೂ ಬೇರೆಯಲ್ಲ ಬ್ರಹ್ಮ ವಸ್ತುವಿನಲ್ಲಿ ಬೆರೆದ ನಂತರ ಬ್ರಹ್ಮವೇ ಆಗುವುದೇ ವಿನಃ ಅನ್ಯತ್ರವಲ್ಲ ಅನೇಕವಾದ ವೇದಾಂತ ಮಹಾವಾಕ್ಯಗಳೆಲ್ಲವೂ ಜೀವೈಶ್ವರೈಕ್ಯ ವಿಷಯವನ್ನೇ ಬೋಧಿಸುತ್ತಲಿರುವವು ಈ ಮಹಾವಾಕ್ಯಗಳ ನಿಜಾರ್ಥಗಳನ್ನು ತಿಳಿದ ತರುವಾಯ ಭೇದ ಭ್ರಾಂತಿಯು ನಾಶವನ್ನೈದುವುದು ಈ ಪ್ರಪಂಚದಲ್ಲಿ ಮಹಾತ್ಮನಾದ ಉದ್ದಾಲಕನೇ ಮೊದಲಾದ ಪರಮಪೂಜ್ಯರಾದ ಮಹಾಜ್ಞಾನಿಗಳು ತಮ್ಮ ಶಿಷ್ಯರುಗಳಿಗೆ ಚಾಂದೋಗ್ಯ ಬ್ರಹ್ಮ ಬೃಹದಾರಣ್ಯವೇ ಮೊದಲಾದ ಶ್ರುತಿಗಳ ಅರ್ಥಸಾರವನ್ನು ಸಂತೋಷದಿಂದ ಉಪದೇಶಿಸುವಾಗ್ಗೆ ಜೀವೇಶ್ವರೈಕ್ಯ ಸ್ಥಿತಿಯನ್ನು ವಿಷದವಾಗಿ ಬೋಧಿಸಿರುವವರಾಗಿ ಸರ್ವೋತ್ಕೃಷ್ಟವಾದ ವೇದಾಂತ ವಾಕ್ಯಗಳು ಸುಪ್ರಮಾಣಗಳಾಗಿರುವವು ಹೀಗೆಂದರು ಶ್ರೀ ಶಂಕರನು ವಿವರಿಸಿದುದನ್ನು ಕೇಳಿ ಮಂಡನ ಮಿಶ್ರನು ಮೊಗುಳು ನಗೆ ಎಂದೊಡಗೂಡಿದವನಾಗಿ ಯತಿಪುಂಗವನೇ ಕೇಳು ಜೀವೇಶ್ವರೈಕ್ಯವನ್ನು ಬೋಧಿಸುವುದೆಂದು ನೀನು ಹೇಳುವ ತತ್ವಮಸಿ ಮೊದಲಾದ ಶ್ರುತಿ ವಾಕ್ಯಗಳು ಹ್ಞೂ ಹೂಂ ಫಟ್ ಮೊದಲ ಮುಂತಾದ ವೇದ ಮಂತ್ರಗಳು ಹೇಗೆ ಜಪಯೋಗ್ಯವಾದವುಗಳು ಅದರಂತೆಯೇ ಅಲ್ಲವೇ ಅರ್ಥ ವಿವಕ್ಷತೆಯಲ್ಲವಾದುದರಿಂದ ತತ್ತಮಸಿ ವಾಕ್ಯಕ್ಕೆ ಅನ್ಯತ್ತರ ವಿನಿಯೋಗವಿಲ್ಲವೆಂದನು ಹಾಗಾದರೆ ಎಲೈ ಬ್ರಾಹ್ಮಣೋತ್ತಮನೇ ಕೇಳು ನಿನ್ನಿಂದ ಹೇಳ ಶಂಕರರು ಹೇಳುತ್ತಿರುವುದು ನಿನ್ನಿಂದ ಹೇಳಲ್ಪಟ್ಟ ಹೂಂ ಫಟ್ ಮೊದಲಾದ ವೇದವಾಕ್ಯಗಳು ಅರ್ಥವಿಲ್ಲದ ಶಬ್ದಗಳಾದ ಪ್ರಯುಕ್ತ ಇವುಗಳು ಕೇವಲ ಜಪಕ್ಕೆ ಮಾತ್ರ ಯೋಗ್ಯವಾದವು ವಿಮರ್ಶೆ ಮಾಡಿದಲ್ಲಿ ಭೇದ ಭ್ರಾಂತಿಯನ್ನು ಪರಿಹರಿಸುವ ತತ್ವಮಸಿ ಎಂಬ ಸರ್ವೋತ್ತಮವಾದ ವಾಕ್ಯವು ಸಂಪೂರ್ಣವಾದ ಅರ್ಥದಿಂದ ವಿರಾಜಿಸುತ್ತಲಿರುವುದಾಗಿ ಅದ್ ಇದು ಅರ್ಥ ವಿವಕ್ಷೆ ಇಲ್ಲದುದರಿಂದ ಜಪ ಮಾತ್ರಕ್ಕೆ ಯೋಗ್ಯವಾದುದೆಂದು ನಿನ್ನ ಅರ್ಥವಾದವು ನಿರರ್ಥಕವಾದುದೆಂದು ಶ್ರೀ ಶಂಕರನು ಹೇಳಿದನು ಎಲೈಯತಿಯೇ ಮಂಡದ ಮಿಶ್ರರು ಹೇಳುತ್ತಿರುವುದು ಲಾಲಿಸು ತತ್ವಮಸಿ ಎಂಬ ವಾಕ್ಯವು ಯಜ್ಞಾದಿ ಕರ್ಮಗಳಿಗೆ ಕರ್ತೃವಾದ ಮನುಷ್ಯನಿಗೆ ಈಶತ್ವವನ್ನು ಪ್ರತಿಪಾದಿಸುತ್ತ ಸ್ತೋತ್ರ ಮಾಡುವ ರೀತಿಯಲ್ಲದೆ ಬೇರೆಯಲ್ಲವು ಶುದ್ಧವಾದ ಪರಮಾತ್ಮನಿಗೂ ಮತ್ತು ಜೀವನಿಗೂ ಗುಣಸಾಂದೃಶ್ಯದಿಂದ ಭೇದವಿಲ್ಲವೆಂದು ಹೇಳಿದ ಮಾತ್ರದಲ್ಲಿ ಜೀವೇಶ್ವರೈಕ್ಯವೆಂಬ ಜೀವೇಶ್ವರೈಕ್ಯರೆಂಬುವುದು ವೇದಾಂತಾಭಿಪ್ರಾಯವಲ್ಲವೆಂದು ಮಿಶ್ರನು ನುಡಿದನು ಪ್ರತಿಯಾಗಿ ಶಂಕರರು ಹೇಳುತ್ತಾರೆ ಎಲೈ ಬ್ರಾಹ್ಮಣನೇ ಸೂರ್ಯ ಯಜ್ಞಾಂಗವಾದ ಯೂಪಸ್ತಂಭ ಮುಂತಾದವುಗಳ ಸ್ತೋತ್ರವನ್ನು ವಿವರಿಸುತ್ತಲಿರುವ ಕರ್ಮಕಾಂಡಾಂತರ್ಗತವಾದ ನಾನಾ ವಿಧ ವೇದವಾಕ್ಯಗಳು ವಿಧಿಶೇಷಗಳಾಗಿರಲಿ ಈ ವಿಧವಾದ ಕರ್ಮಕಾಂಡಗಳಲ್ಲಿ ಉಕ್ತವಾಗದೆ ಪ್ರತ್ಯೇಕವಾದವುಗಳಾಗಿಯೂ ಜಗದ್ಭರಿತವಾದ ಪರಬ್ರಹ್ಮ ವಿಷಯವನ್ನು ವಿವರಿಸುವಗಳಾಗಿಯೂ ಇರುವ ಜ್ಞಾನಕಾಂಡಾಂತರ್ಗತವಾದ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಮುಂತಾದ ಮಹಾವಾಕ್ಯಗಳು ಅವುಗಳಂತೆ ವಿಧಿಶೇಷಗಳಲ್ಲ ಎಂದು ಶ್ರೀ ಶಂಕರನು ನುಡಿದನು ಪ್ರತಿಯಾಗಿ ಮಂಡನ ಮಿಶ್ರರು ಹೇಳುತ್ತಾರೆ ಹಾಗಾದರೆ ಯತಿವರೇಣ್ಯನೆ ಕೇಳು ಅನ್ನಂ ಬ್ರಹ್ಮೇತ್ಯುಪಾಸಿತ ಅನ್ನಂ ಬ್ರಹ್ಮೇತ್ಯುಪಾಸಿತ ಎಂಬ ವಿಧಿಯು ಹೇಗೆ ಅನ್ನದಲ್ಲಿ ಪರಬ್ರಹ್ಮವಸ್ತು ದೃಷ್ಟಿಯನ್ನು ಬೋಧಿಸುವುದು ಅದರಂತೆ ತತ್ವಮಸಿ ವಾಕ್ಯವು ಅನಾದಿ ಬ್ರಹ್ಮವಸ್ತುವಲ್ಲದೆ ಪ್ರತ್ಯೇಕವಾಗಿರುವ ಜೀವನದಲ್ಲಿ ಬ್ರಹ್ಮ ಭಾವನೆಯನ್ನಿಟ್ಟು ಉಪಾಸಿಸುವ ಕ್ರಮವನ್ನು ಬೋಧಿಸುವುದೇ ವಿನಃ ಅಭೇದ ಭಾವನೆಯು ವೇದವಾಕ್ಯಕ್ಕೆ ತಾತ್ಪರ್ಯವಲ್ಲವೆಂದು ಮಂಡನ ಮಿಶ್ರನು ಹೇಳಿದನು ಇದಂ ಕೇಳಿ ಯತಿಪುಂಗವನು ಈ ಪ್ರಕಾರ ಉತ್ತರವನ್ನಿತ್ತನು ಎಲೈ ಬ್ರಾಹ್ಮಣನೇ ಉಪಾಸನಾ ಕ್ರಮಗಳನ್ನು ವಿವರಿಸುವ ವಾಕ್ಯಗಳು ಯಾವಾಗಲೂ ವಿದ್ಯರ್ಥದಲ್ಲಿ ಇರುವವು ಅಂದರೆ ಆಜ್ಞೆ ಮಾಡುವ ಅರ್ಥದಲ್ಲಿ ಇರುವವು ತತ್ವಮಸಿ ಮತ್ತು ಅಹಂ ಬ್ರಹ್ಮಾಸ್ವಿ ಮುಂತಾದ ಮಹಾವಾಕ್ಯಗಳು ವಿದ್ಯಾರ್ಥದಲ್ಲಿ ಇಲ್ಲವಾಗಿ ಇವುಗಳು ಪರ ಪರಮ ಜೀವರ ಅಭೇದವನ್ನೇ ಪ್ರತಿಪಾದಿಸುವವು ಅಲ್ಲದೆ ಉಪಾಸನೆಯು ಮಕರ್ತು ಮನ್ಯಥಾ ಅನ್ಯಥಾ ಕರ್ತುಂ ಎಂದರೆ ಮಾಡಬಹುದೂ ಬಿಡಬಹುದು ಅಥವಾ ಬೇರೆ ವಿಧವಾಗಿಯೂ ಮಾಡಬಹುದಾದ್ದರಿಂದ ಕ್ರಿಯಾ ತಂತ್ರವಾಗಿರುವುದು ಜ್ಞಾನವು ತಂತ್ರವೇ ವಿನಃ ಕ್ರಿಯಾತಂತ್ರ ಅಥವಾ ಪುರುಷ ತಂತ್ರವಲ್ಲವಾಗಿ ಇಂತಹ ಜ್ಞಾನವನ್ನು ಬೋಧಿಸುವ ಮಹಾವಾಕ್ಯಗಳು ಉಪಾಸನೆಯನ್ನು ಬೋಧಿಸುವ ಮಹಾವಾಕ್ಯಗಳಲ್ಲವು ಹಾಗಾದರೆ ಮಿಶ್ರರು ಹೇಳುತ್ತಾರೆ ಎಲೈ ಸನ್ಯಾಸಿಯೇ ಕೇಳು ಈ ಮಹಾವಾಕ್ಯಗಳು ಉಪಾಸನಾ ಕ್ರಮವನ್ನು ವಿದ್ಯಾರ್ಥದಿಂದ ಉಪದೇಶಿಸದಿದ್ದರೆ ಬಿಡಲಿ ಜೀವನಿಗೂ ಮತ್ತು ಬ್ರಹ್ಮನಿಗೂ ಸಹ ಸಾದೃಶ್ಯವನ್ನು ವಿವರಿಸುವವನೇ ವಿವರಿಸುವವೇ ಪರಂತು ಜೀವೇಶ್ವರರು ಅಭೇದರೆಂಬುವುದೂ ವೇದವಾಕ್ಯಗಳಿಗೆ ಸಮ್ಮತವಲ್ಲವೆಂದು ಪ್ರವೃತ್ತಿ ಮಾರ್ಗ ತತ್ಪರನಾದ ಮಂಡನನು ಹೇಳಿದನು ಇನ್ನು ಶ್ರೀ ಶಂಕರನು ಹೇಳುತ್ತಿರುವನು ಎಲೈ ಬ್ರಾಹ್ಮಣನೇ ಹಾಗಾದರೆ ಜೀವನಿಗೂ ಈಶ್ವರನಿಗೂ ನೀನು ಹೇಳುವ ಸಾದೃಶ್ಯಗಳು ಯಾವುವು ಅಂತಹ ಸಾದೃಶ್ಯವು ಚೈತನ್ಯವೋ ಅಥವಾ ಸಂಪೂರ್ಣವಾದ ಸರ್ವಜ್ಞತ್ವವೋ ಹೇಳು ಚೈತನ್ಯ ರೂಪವೋ ಸಾದೃಶ್ಯವೆನ್ನುವೆಯೋ ಜೀವನದಲ್ಲಿಯೂ ಪರದಲ್ ಪರಮದ ಪರಮನಲ್ಲಿಯೂ ಚೈತನ್ಯವು ವಿಖ್ಯಾತವೇ ಆಗಿರುವಲ್ಲಿ ಈ ಸಾದೃಶ್ಯವನ್ನು ಅನೇಕ ವರ್ತಿ ಹೇಳಿ ಹೇಳಿದುದನ್ನೇ ಮತ್ತೆ ಹೇಳುವುದರಿಂದ ಚರ್ವಿತ ಚರ್ವಣವನ್ನು ಮಾಡುವುದು ವೇದವಾಕ್ಯಾಭಿಪ್ರಾಯವಲ್ಲವು ಇನ್ನು ಸರ್ವಜ್ಞತ್ವವು ಸಾದೃಶ್ಯವೆನ್ನುವೆಯೋ ಅಂತಹ ಇಂತಹ ದಿವ್ಯವಾದ ಸರ್ವಜ್ಞತ್ವವು ಉಭಯರಲ್ಲಿಯೂ ಸಮನಾದಲ್ಲಿ ಜೀವನಿಗೆ ಭಿನ್ನ ಭಾವವೇ ನಶಿಸಿ ಬ್ರಹ್ಮ ವಸ್ತುವಿನಲ್ಲಿ ಜೀವನು ಅಭಿನ್ನನೇ ಆಗುವನು ಇದು ನಿನ್ನ ಮತಕ್ಕೆ ವಿರೋಧವಾಗಿ ಇದರಿಂದ ಆತ್ಮೈಕ ತತ್ವವೇ ಪ್ರತಿಪಾದಿತವಾಗಿ ನನ್ನ ಮತವೇ ಗೆದ್ದಂತಾಗಿದಷ್ಟೇ ಎಂದು ಶ್ರೀ ಶಂಕರನು ನುಡಿದನು ಪ್ರತಿಯಾಗಿ ಮಂಡನ ಮಿಶ್ರರು ಹೇಳುತ್ತಾರೆ ಅಂತಾದರೆ ಸನ್ಯಾಸಿಯೇ ಕೇಳು ವಿಚಾರ ಮಾಡಿದಲ್ಲಿ ನಿತ್ಯತ್ವವೆಂದರೆ ಶಾಶ್ವತ ಭಾವದಿಂದ ಪರಬ್ರಹ್ಮ ಗುಣ ಸಾದೃಶ್ಯಗಳಾಗಿಯೂ ಅವಿದ್ಯಾವರಣದಿಂದ ಗೋಚರಿಸದೆ ಅಪ್ರತೀತವಾಗಿಯೂ ಇರುವ ಬೋ ಅಪ್ರತೀತವಾಗಿ ಇರುವ ಸುಖ ಬೋಧಾನುತ್ಯಾತ್ಯಾದಿ ಗುಣಗಳಿಂದ ಜೀವಾತ್ಮನಿಗೆ ಪರಮಾತ್ಮನೊಡನೆ ಸಾದೃಶ್ಯವನ್ನು ತತ್ವಮಸ್ಯಾದಿ ಮಹಾವಾಕ್ಯಗಳು ಹೇಳುತ್ತವೆ ಆದ್ದರಿಂದ ನೀನು ಹೇಳಿದಂತೆ ವೇದವಾಕ್ಯಗಳಿಗೆ ಚರ್ವಿತ ಚರ್ವಣ ದೋಷಪ್ರಾಪ್ತಿಗೆ ಕಾರಣವಿಲ್ಲವು ಮತ್ತು ಇದರಿಂದ ನನ್ನ ಮತಕ್ಕೆ ವಿರೋಧವಾಗಲಿ ಅದ್ವೈತ ತತ್ವ ಪ್ರತಿಪಾದನೆಯಾಗಲಿ ಪ್ರತಿಪಾದನೆಗಾಗಲಿ ಅಥವಾ ನಿನ್ನ ಮತದ ವಿಜಯಕ್ಕಾಗಲಿ ಅವಕಾಶವಿಲ್ಲವೆಂದು ಮಂಡನ ಮಿಶ್ರನು ನುಡಿದನು ಹಾಗಾದರೆ ಬೋಧಾನಂತ್ಯಾದಿ ಗುಣಗಳಿಂದ ಜೀವಂಗೆ ಪರಂ ಪರಮಾತ್ಮ ತತ್ವವನ್ನೇ ವೇದವಾಕ್ಯಗಳು ಬೋಧಿಸುತ್ತಲಿರುವವಲ್ಲವೇ ಇನ್ನು ಜೀವಾತ್ಮನೇ ಪರಮಾತ್ಮನೆಂದರೆ ನಿನಗೆ ಏಕೆ ಆಗ್ರಹವು ಜೀವಾತ್ಮನಲ್ಲಿ ತತ್ವವು ಏಕೆ ತಿಳಿಯ ಬರುವುದಿಲ್ಲವೆನ್ನುವೆಯೋ ಶಂಕರರು ಹೇಳುತ್ತಿದ್ದಾರೆ ಅವಿದ್ಯಾವರಣದಿಂದ ಇದು ಅಪ್ರತೀತವಾಗಿರುವುದು ಎಂಬುದಕ್ಕೆ ನೀನು ಒಪ್ಪಿಕೊಂಡಿರುವೆ ಎಂದು ನಿವೃತ್ತಿ ಮಾರ್ಗ ಸ್ಥಾಪಕನಾದ ಶ್ರೀ ಶಂಕರನು ಹೇಳಿದನು ಪ್ರತಿಯಾಗಿ ಮಂಡನ ಮಿಶ್ರರು ಹೇಳುತ್ತಾರೆ ಯತಿಪುಂಗವನೇ ನಿನ್ನಿಂದ ಹೇಳಲ್ಪಡುವ ಉತ್ತಮೋತ್ತಮವಾದ ಸಾಯುಜ್ಯ ಮೋಕ್ಷವು ಮನುಷ್ಯನಿಗೆ ಪ್ರಬಲವಾದ ಉಪಾಸನಾದಿಗಳಿಂದ ಲಭ್ಯವಲ್ಲದ ಬರಿಯ ಬೋಧನ ಮಾತ್ರದಿಂದ ಲಭ್ಯವಾಗಲಾರದು ಅಜ್ಞಾನ ಪರಿಹಾರವು ನಿಜವಾಗಿಯೂ ಜ್ಞಾನಕ್ಕೆ ಕಾರಣವು ಸಹಜ ಆದರೆ ಪರಿಹಾರಕ್ಕೆ ದುಸ್ತರವಾದ ಅಂತಹ ಅಜ್ಞಾನವು ಬರಿಯ ಮಾತುಗಳಿಂದ ನಾಶವನ್ನೈದುವುದೆಂದರೆ ಒಡಂಬಡಿಕೆಯಾಗಲಾರದೆಂದು ಮಿಶ್ರನು ನುಡಿದನು ಪ್ರತಿಯಾಗಿ ಶಂಕರರು ಹೇಳುತ್ತಾರೆ ಎಲೈ ಸತ್ಯವಾದಿಯೇ ಕೇಳು ಲೋಕದಲ್ಲಿ ಯಾರು ಪ್ರಜ್ಞಾ ವಿಶೇಷದಿಂದೊಡಗೂಡಿದವನಾಗಿ ತನ್ನನ್ನು ತಾನು ತಿಳಿಯುವನು ಅಂದರೆ ಸ್ವಸ್ವರೂಪಜ್ಞನಾಗುವನು ಅವನು ಬ್ರಹ್ಮನನ್ನು ಅರಿತವನೆನ್ನಿಸಿಕೊಳ್ಳುವನು ಹೀಗೆ ಸ್ವಸ್ವರೂಪ ಜ್ಞಾನ ಪ್ರಾಪ್ತಿಯಾಗಲು ಮನುಷ್ಯನು ಅವಿದ್ಯೆಯಿಂದ ಆವರಿಸಲ್ಪಟ್ಟಿರುವವನಾಗಿ ಅನರ್ಹನಾಗಿರುವನು ಈ ಬಲವತ್ತರವಾದ ಅವಿದ್ಯೆಯು ಲಯವಾಗಲು ತನ್ನನ್ನು ತಾನೇ ಬ್ರಹ್ಮವಸ್ತುವೆಂದು ತಿಳಿದು ಸುಖಿಸುವನು ಜೀವನು ಬ್ರಹ್ಮವಲ್ಲದೆ ಬೇರೆಯಲ್ಲವು ಬ್ರಹ್ಮವಸ್ತುವೇ ಆದ ತನ್ನನ್ನು ತಾನು ಆವರಿಸಿದ ಅವಿದ್ಯೆಯಿಂದ ಮರೆತು ತನ್ನನ್ನು ಬ್ರಹ್ಮದಿಂದ ಭಿನ್ನನಾದ ಜೀವನೆಂತಲೂ ದುಃಖಿಯಂತಲೂ ಸುಖಿಯಂತಲೂ ಭಾವಿಸಿ ವ್ಯರ್ಥವಾದ ಖೇದಕ್ಕೆ ಒಳಗಾಗಿ ಮರುಗುತ್ತಲಿರುವನು ಈ ನಾಶಕ್ಕೆ ಬ್ರಹ್ಮಾತ್ಮೈಕತ್ವ ಬೋಧೆಯೇ ಸಾಧನವು ಸಾಧನದಿಂದಲೇ ಮೋಕ್ಷ ಪ್ರಾಪ್ತಿಯಾಗುವುದು ಪರಿ ಅಂದರೆ ಅದಕ್ಕೆ ಪ್ರತಿಯಾಗಿರುವ ಶ್ಲೋಕ ನಯೋಗೇನ ಸ ನಯೋಗೇನ ನ ಸಾಂಖ್ಯೇನ ಕರ್ಮಣಾನೋನ ವಿದ್ಯೆಯ ಬ್ರಹ್ಮಾತ್ಮೈಕತ್ವ ಬೋಧೇನ ಮೋಕ್ಷಸಿದ್ಧಿರನ್ ಮೋಕ್ಷಸಿದ್ಧಿನ್ನಚಾಪ್ಯ್ಯಥ ಎಂಬಂತೆ ಗುರುಮುಖದಿಂದ ಸುಬೋಧೆಯು ದೊರೆತು ಅವಿದ್ಯಾ ನಾಶವಾಗಿ ಮೊದಲಿನಂತೆಯೇ ತಾನು ಬ್ರಹ್ಮವಸ್ತುವೆ ಆಗಿ ಪ್ರಕಾಶಿಸುವನು ಇದು ಹೇಗೆಂದರೆ ಮೊದಲು ಆರೋಗ್ಯದಿಂದ ಸುಖವಾಗಿದ್ದ ಮನುಷ್ಯನು ರೋಗ ಪೀಡಿತನಾಗಿ ಸುಖವನ್ನು ತೊರೆದು ಎದ್ದು ಔಷಧಿಗಳ ಸೇವನೆಗಿಂತಲೂ ಮತ್ತು ಅನ್ನಪಾನಾದಿಗಳ ಬಲದಿಂದಲೂ ರೋಗವು ಪರಿಹಾರವಾಗಿ ಮೊದಲಿನಂತೆ ಆರೋಗ್ಯವಾಗಲು ಮೊದಲು ತಾನು ಅನುಭವಿಸುತ್ತಲಿದ್ದ ಸುಖವೇ ಮತ್ತೆ ಪ್ರಾಪ್ತಿಯಾದುದೇ ವಿನಃ ಸುಖವು ಹೊಸದಾಗಿ ಪ್ರಾಪ್ತವಾಗಲಿಲ್ಲವೆಂಬ ರೀತಿಯಲ್ಲಿ ಬ್ರಹ್ಮನೇ ತಾನಾಗಿದ್ದು ಮಧ್ಯೆ ಅಜ್ಞಾನವೆಂಬ ರೋಗಪೀಡಿತನಾಗಿ ತನ್ನನ್ನು ತಾನು ಮರೆತು ಇದ್ದು ಪುನಃ ಸದ್ಗುರು ಬೋಧೆಯಿಂದ ಅಜ್ಞಾನ ಪರಿಹಾರವಾಗಿ ಮತ್ತೆ ತಾನೇ ಬ್ರಹ್ಮವೆಂಬ ಜ್ಞಾನವನ್ನು ಪಡೆಯುವನು ಪೂರ್ವ ತ್ರೇತಾಯುಗದಲ್ಲಿ ಶ್ರೀಮನ್ನಾರಾಯಣನು ಭೂಭಾರ ಹರಣಾರ್ಥವಾಗಿ ರಾಮಾಭಿಧಾನದಿಂದ ಮನುಷ್ಯ ರೂಪಿನಿಂದ ಅವತರಿಸಿ ಪಿತೃವಾಂಕ್ಯ ಪರಿಪಾಲನಾರ್ಥವಾಗಿ ಪತ್ನಿಯಾದ ಸೀತಾದೇವಿಯಿಂದಲೂ ಸಹೋದರನಾದ ಲಕ್ಷ್ಮಣನಿಂದಲೂ ಒಡಗೂಡಿ ವನವನ್ನು ಸೇರಿ ಅಲ್ಲಿ ಸೀತಾಪಹರಣವನ್ನು ಮಾಡಿದ ರಾಕ್ಷಸ ಚಕ್ರವರ್ತಿಯಾದ ರಾವಣನನ್ನು ಶಿಕ್ಷಿಸಲು ಅಪಾರ ಕಪಿಸೈನ್ಯ ಸಮೇತನಾಗಿ ಲಂಕಾ ಪ್ರಾಂತ್ಯವಂ ಸೇರಿ ರಾವಣಾದಿ ಸಕಲ ರಾಕ್ಷಸರನ್ನು ಯುದ್ಧದಲ್ಲಿ ಸಂಹರಿಸಿ ತರುವಾಯ ಜನಕಪುತ್ರಿಯಾದ ಸೀತೆಯನ್ನು ಪರಿಗ್ರಹಿಸದೆ ಮಾನುಷಾಂಗವಾದ ಅವಿದ್ಯೆಯಿಂದ ತನ್ನನ್ನು ತಾನು ಮರೆತು ಮೌನದಿಂದಿರಲು ಕಮಲ ಸಂಭವನಾದ ಬ್ರಹ್ಮನೇ ಮೊದಲಾದ ದೇವತೆಗಳೆಲ್ಲರೂ ಬಂದು ಶ್ರೀರಾಮನಿಗೆ ಅಭಿನಮಿಸಿ ಕೈಮುಗಿದು ಭಕ್ತಿ ಸಮನ್ವಿತರಾಗಿ ಈ ಪ್ರಕಾರ ವಿಜ್ಞಾಪಿಸಿದರು ಜಗದ್ವಲ್ಲಭನಾದ ಶ್ರೀರಾಮಚಂದ್ರನೇ ರಾಮಭದ್ರನೇ ಕೇಳು ನೀನು ಲೋಕಹಿತಾರ್ಥವಾಗಿ ನರರೂಪಿನಿಂದ ಭೂಲೋಕದಲ್ಲಿ ಅವತರಿಸಿ ರಾವಣಾದಿ ಸಕಲ ರಾಕ್ಷಸರನ್ನು ಸಂಹರಿಸಿ ದೇವತೆಗಳ ಸಕಲೇಷ್ಟಾರ್ಥ ಪ್ರದಾಯಕನಾದೆ ಇನ್ನು ಪ್ರೇಮದಿಂದೊಡಗೂಡಿ ಭೂಜಾತೆಯಾದ ಸೀತಾದೇವಿಯನ್ನು ಪರಿಗ್ರಹಿಸಬೇಕು ಜಾನಕಿಯು ಮನುಷ್ಯ ಸ್ತ್ರೀಯಲ್ಲವು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯಾದ ಆಕೆಯನ್ನು ಉದ್ಧರಿಸು ಎಂದು ಬೇಡಿಕೊಂಡರು ಆಗ ರಾಮನು ದೇವತೆಗಳಂ ಕುರಿತು ಎಲೈ ಶ್ರೇಷ್ಠರುಗಳಿರ ನಾನು ರಾಮಾಭಿಕ್ಕೆಯಿಂದೊಡಗೂಡಿದ ಅಂದರೆ ರಾಮನೆಂಬ ಹೆಸರಿನಿಂದ ಒಡಗೂಡಿದ ಮನುಷ್ಯನು ಸೂರ್ಯವಂಶೋತ್ಪನ್ನನಾದ ದಶರಥನೆಂಬ ರಾಜನ ಮಗನು ನನ್ನನ್ನು ಮನುಷ್ಯನೇ ಅಲ್ಲವೆಂದು ನೀವೆನ್ನುವಿರಿ ಇದರ ಅಭಿಪ್ರಾಯವು ನನಗೆ ತಿಳಿಯದು ನಿಮ್ಮ ಮನೋಗತವೇನು ಎನ್ನಲು ತರುವಾಯ ರವಿಕುಲೋತ್ತಂಸನಾದ ಶ್ರೀರಾಮನನ್ನು ಕುರಿತು ವಿಧಾತನು ಈ ಪ್ರಕಾರ ವಿಜ್ಞಾಪಿಸಿದನು ಎಲೈ ಲೋಕವಂಧನೇ ನೀನು ಸರ್ವವ್ಯಾಪಕನಾದ ಸಾಕ್ಷಾತ್ ಮಹಾವಿಷ್ಣುವು ಸ್ವಪ್ರಕಾಶಮಾನತೆಯಿಂದ ವಿರಾಜಿಸುವ ಮಹಾನುಭಾವನು ನೀನು ಗುಣಸಂಪರ್ಕವಿಲ್ಲದ ಆನಂದಮಯವಾದ ಅದ್ವೈತ ವಸ್ತುವು ನೀನು ನಿರುಪಾಧಿತನಾದ ಪರಬ್ರಹ್ಮನು ಅರೂಪನು ಮತ್ತು ಚೈತನ್ಯಾತ್ಮಕನು ಇಂತಹ ನೀನು ಗುಣಸಂಪರ್ಕನಾದಂತೆ ತೋರುತ್ತ ದುಷ್ಟ ದಾನವ ಕುಲಸಂಹಾರಾರ್ಥವಾಗಿ ಮನುಷ್ಯ ರೂಪಿನಿಂದ ಅವತರಿಸಿದೆ ಮಹಾತ್ಮನೆ ನಿನ್ನನ್ನು ನೀನು ತಿಳಿದು ನಮ್ಮಗಳನ್ನು ರಕ್ಷಿಸು ಎಂದು ಕೈಮುಗಿದು ಪ್ರಾರ್ಥಿಸಿದನು ಈ ಪರಿಯಾದ ವಿಧಾತನ ವಾಕ್ಯಗಳನ್ನು ಕೇಳಿದವನಾಗಿ ಭಾಸ್ಕರ ಕುಲತಿಲಕನಾದ ಶ್ರೀರಾಮನು ಸ್ವಸ್ವರೂಪವನ್ನು ತಿಳಿದವನಾಗಿ ಬಳಿಕ ಅಗ್ನಿಯನ್ನು ಪ್ರವೇಶಿಸಿ ತನ್ನ ನಿಶ್ಚಲವಾದ ಧರ್ಮವನ್ನು ಪ್ರಕಾಶಗೊಳಿಸಿದ್ದ ಪತ್ನಿಯನ್ನು ಪರಿಗ್ರಹಿಸಿ ಸಕಲ ದೇವತೆಗಳನ್ನು ಗೌರವಿಸಿ ಉಚಿತೋಕ್ತಿಗಳಿಂದ ಕಳುಹಿಸಿಕೊಟ್ಟನು ಶ್ರೀರಾಮನು ತಾನು ಸಾಕ್ಷಾತ್ ಪರಬ್ರಹ್ಮನೆಂಬುವುದನ್ನು ಮನುಷ್ಯಾಂಗವಾದ ಅಜ್ಞಾನದಿಂದ ಮರೆತು ಇದ್ದು ಬ್ರಹ್ಮನ ವಾಕ್ಯಗಳನ್ನು ಕೇಳಿದ ತರುವಾಯ ಸ್ವಸ್ವರೂಪ ಜ್ಞಾ ಜ್ಞಾನ ಲಾಭವನ್ನು ಪಡೆದವನಾದ್ದರಿಂದ ಅಯ್ಯ ಬ್ರಾಹ್ಮಣೋತ್ತಮನಾದ ಮಂಡನ ಮಿಶ್ರಣೆ ಅಜ್ಞಾನ ಪರಿಹಾರವಾಗಲು ಬೋಧೆ ವಿನಃ ಮತ್ತು ತಾವ ಉಪಾಯವು ಫಲಕಾರಿಯಾಗದೆಂದು ಶ್ರೀ ಶಂಕರನು ಹೇಳಿದನು ವಿಪ್ರವರನೇ ಕೇಳು ಪೂರ್ವದಲ್ಲಿ ಒಬ್ಬ ರಾಜನು ಧರ್ಮದಿಂದ ರಾಜ್ಯವನ್ನು ಪಾಲಿಸುತ್ತಲಿರಲು ಆತನ ಪಟ್ಟಣಕ್ಕೆ ಪ್ರಬಲರಾದ ಶತ್ರು ರಾಜರುಗಳು ಬಂದು ಮುತ್ತಿದರು ಆಗ ರಾಜನು ಕ್ಷಾತ್ರಧರ್ಮರೀತ್ಯ ಶತ್ರುಗಳೊಡನೆ ಪರಾಕ್ರಮದಿಂದ ಯುದ್ಧ ಮಾಡಿ ಹತನಾದನು ತರುವಾಯ ರಾಜಪತ್ನಿಯು ಶತ್ರುರಾಜರುಗಳಿಗೆ ಭೀತಳಾಗಿ ಬಾಲ್ಯಾವಸ್ಥೆಯಲ್ಲಿದ್ದ ತನ್ನ ಮಗನನ್ನು ಕರೆದುಕೊಂಡು ರಾಜಮಂದಿರವನ್ನು ತೊರೆದು ಭಯಂಕರವಾದ ಕಾಡನ್ನು ಸೇರಿ ಅಲ್ಲಿ ಪುತ್ರನನ್ನು ರಕ್ಷಿಸುತ್ತಲಿದ್ದಳು ಕಾಡು ಕಾಡುಗಳಲ್ಲಿ ಅಲೆಯುತ್ತಾ ರಾಜಪತ್ನಿಯು ಅಲ್ಲಿನ ಕಿರಾತರುಗಳನ್ನು ಆಶ್ರಯಿಸಿ ಮಗನನ್ನು ರಕ್ಷಿಸುತ್ತಾ ಮಗನ ಆಟಪಾಠಗಳನ್ನು ನೋಡಿ ಒಂದಾವರ್ತಿ ಸಂತೋಷಿಸುತ್ತಲು ಪೂರ್ವದ ತನ್ನ ಸಂಪತ್ತನ್ನು ಸ್ಮರಿಸಿ ಒಂದಾವರ್ತಿ ದುಃಖಪಡುತ್ತಲು ದುಃಖವನ್ನು ಒಂದಾವರ್ತಿ ಮರೆಯುತ್ತಲು ಕಾಲವಂ ಕಳೆಯುತ್ತ ಮಗನ ಪುರೋಭಿವೃದ್ಧಿಯನ್ನು ಬಯಸುತ್ತಾ ಕಾಡಿನಲ್ಲಿದ್ದಳು ರಾಜಕುಮಾರನು ತಾಯಿಯ ಪೋಷಣೆಯಿಂದ ದಿನೇ ದಿನೇ ಅಭಿವೃದ್ಧಿಯಂ ತಾಳುತ್ತಾ ಸರ್ವಕಾಲದಲ್ಲಿಯೂ ಕಿರಾತರ ಸಂಸರ್ಗದಲ್ಲಿದ್ದು ತನ್ನನ್ನು ರಾಜಪುತ್ರನೆಂದು ತಿಳಿಯದೆ ತಾನೊಬ್ಬ ಕಿರಾತನೆಂದೇ ಭಾವಿಸಿ ಕುಲಕ್ರಮಾನುಗತವಾದ ಸ್ವಸಮರ್ಥತೆಯಿಂದ ಆ ಕಿರಾತ ಪಂಗಡಕ್ಕೆ ತಾನೇ ಯಜಮಾನನಾಗಿ ವಿರಾಜಿಸುತ್ತಲಿದ್ದನು ಹೀಗಿರಲು ಒಂದು ದಿನ ರಾಜಮಹಿಷಿಯು ತನ್ನ ಮಗನ ಇರುವಿಕೆಯನ್ನು ನೋಡಿ ಮನಸ್ಸಿನಲ್ಲಿ ನೊಂದು ಮಗನನ್ನು ಕರೆದು ಈ ಪರಿಯಾಗಿ ಹೇಳಿದಳು ಕುಮಾರನೇ ನೀನು ರಾಜಕುಮಾರನು ಪೂಜ್ಯನಾದ ನಿನ್ನ ತಂದೆಯು ರಾಜ್ಯವೈಭವವನ್ನು ಅನುಭವಿಸುತ್ತಲಿದ್ದು ನೃಪರಿಂದ ಹತನಾಗಲು ತ ನಾನು ಭೀತಳಾಗಿ ನಿನ್ನನ್ನು ಕರೆದುಕೊಂಡು ರಾಜಧಾನಿಯನ್ನೊಳೆದು ಈ ಘೋರ ಅರಣ್ಯಕ್ಕೆ ಬಂದೆನು ಎಲೇ ಸುಕುಮಾರನೇ ಕೇಳು ಈ ವ್ಯಾಧರ ಸ ಪಂಗಡವನ್ನು ಆಶ್ರಯಿಸಿ ನಿನ್ನನ್ನು ಈವರೆಗೂ ಸಂರಕ್ಷಿಸಿದನು ಇನ್ನು ನೀನು ನಿನ್ನ ತಂದೆಯ ರಾಜ್ಯವನ್ನು ಆಕ್ರಮಿಸಿರುವ ಶತ್ರುಗಳನ್ನು ಭುಜಪ್ರತಾಪದಿಂದ ನಿಗ್ರಹಿಸಿ ರಾಜ್ಯವನ್ನು ಸಾಧಿಸಿ ಯಶಸ್ಸನ್ನು ಪಡೆಯುವುದು ರಾಜನೀತಿಗೆ ಯೋಗ್ಯವಾದ ಕಾರ್ಯವೆಂದು ತಾಯಿಯು ಮಗನಿಗೆ ಹಿತದಿಂದ ಬೋಧಿಸಿದಳು ಈ ವಿಧವಾಗಿ ತಾಯಿಯು ಹೇಳಿದ ಮಾತುಗಳನ್ನು ಕೇಳಿದೊಡನೆಯೇ ರಾಜಕುಮಾರನಿಗೆ ತಾನೂ ಒಬ್ಬ ವ್ಯಾಧನೆಂಬ ಮನೋಭಾವವು ನಶಿಸಿ ಸ್ವಸ್ವರೂಪ ಜ್ಞಾನವಾಗಿ ತನ್ನನ್ನು ರಾಜಪುತ್ರನೆಂದು ತಿಳಿದುಕೊಳ್ಳುವವನಾಗಿ ಒಡನೆಯೇ ಹೊರಟು ಸಾಹಸದಿಂದ ಶತ್ರು ರಾಜರುಗಳನ್ನು ಜಯಿಸಿ ತನ್ನ ತಂದೆಯ ರಾಜ್ಯವನ್ನು ಸಂಪಾದಿಸಿ ಸಿಂಹಾಸನಾಸೀನಾಗಿ ಸುಖ ಸುಖದಿಂದ ಗೆದ್ದನು ಜನನೆಯ ವಾಕ್ಯವನ್ನು ಕೇಳಿದೊಡನೆಯೇ ರಾಜಕುಮಾರನಿಗೆ ಮನಸ್ಸಿನ ಅಜ್ಞಾನ ನಾಶವಾಗಿ ನಿಜಾಂಶವು ಹೇಗೆ ವ್ಯಕ್ತವಾಯಿತು ಹಾಗೆ ಮಂಡನಮಿಶ್ರನೇ ಕೇಳು ಹೇಯವಾದ ಅಜ್ಞಾನವು ಪರಿಹಾರವಾಗುವುದಕ್ಕೆ ಸುಜ್ಞಾನೋದಯವೇ ಯೋಗ್ಯವಾದ ಉಪಾಯವಲ್ಲದೆ ಬೇರೆಯಲ್ಲವು ಅಜ್ಞಾನವು ಉಪಾಸನಾದಿ ಕ್ರಿಯೆಯಿಂದ ನಾಶವನ್ನೈದಲಾರದೆಂದು ಯತಿಪುಂಗವನ್ನು ವಿವರಿಸಿದನು ಎಲೈ ಬ್ರಾಹ್ಮಣ ಕುಲ ಇನ್ನು ಇನ್ನೂ ಹೇಳುವೆನು ಕೇಳು ಹಿಂದೆ ಒಂದು ದಿನ ಗಂಗಾ ನದಿಯನ್ನು ದಾಟಿ ಉತ್ತರ ಕೂಲವನ್ನು ಸೇರಬೇಕೆಂದು ಹತ್ತು ಜನ ಮೂಢರು ಒಂದು ನದಿಯನ್ನು ಈಜಿ ದಾಟಿದ ತರುವಾಯ ಉತ್ತರ ತೀರವನ್ನು ಸೇರಿ ತಮ್ಮ ಗುಂಪಿನ ಹತ್ತು ಜನರು ಸರಿಯಾಗಿ ಬಂದಿರುವರೋ ಇಲ್ಲವೋ ಎಂಬ ಸಂದೇಹದಿಂದ ಜನಗಳನ್ನು ಎಣಿಸಲು ಇಚ್ಛಿಸಿ ಹಾಗೆ ಎಣಿಸುವ ತಮ್ಮನ್ನು ಲೆಕ್ಕ ಮಾಡದೆ ಉಳಿದ ಒಂಬತ್ತು ಜನರನ್ನು ಮಾತ್ರ ಎಣಿಸುತ್ತಾ ಒಬ್ಬನು ನದಿಯಲ್ಲಿ ಮುಳುಗಿ ಹೋದನೆಂದು ಮರುಗುತ್ತಲಿದ್ದರು ತರುವಾಯ ಪ್ರತಿಯೊಬ್ಬನೂ ಇದೇ ಕ್ರಮದಿಂದ ತನ್ನನ್ನುಳಿದು ಮಿಕ್ಕವರನ್ನು ಎಣಿಸಿ ಒಬ್ಬನಿಗೆ ಮರಣವನ್ನೇ ನಿಶ್ಚಯಿಸಿ ಗಂಗಾ ತೀರದಲ್ಲಿ ನಿಂತು ದುಃಖಪಡುತ್ತಲಿರಲು ಅಲ್ಲಿಗೆ ಮತ್ತೊಬ್ಬನು ಬಂದು ಇವನ ದುಃಖಕ್ಕೆ ಕಾರಣವೇನೆಂದು ಕೇಳಿ ನಿಜಾಂಶವನ್ನು ತಿಳಿದನು ಈ ರೀತಿಯಾಗಿ ವೃತ್ತಾಂತವನ್ನು ತಿಳಿದು ಮೂಢನಾದ ಜನರು ಪ್ರಪಂಚದಲ್ಲಿ ತಮ್ಮನ್ನು ತಾವು ಅರಿಯದೆಯೇ ಕಾಮ ಕ್ರೋಧಾದಿ ಅರಿಷಡ್ವರ್ಗಕ್ಕೆ ಸಿಲುಕಿ ವ್ರಥ ವೃಥ ವ್ಯ ದುಃಖಗೊಂಡು ಖೇದ ಸಮುದ್ರದಲ್ಲಿ ಮುಳುಗುತ್ತಲಿರುವರೆಂದು ತನ್ನ ಮನದಲ್ಲಿ ಮರುಗಿ ಬಳಿಕ ಆ ಹತ್ತು ಜನರಲ್ಲಿ ಒಬ್ಬನನ್ನು ಕುರಿತು ಎಂತೆಂದನು ಅಯ್ಯ ಸ್ನೇಹಿತನೇ ನಿಮ್ಮ ಗುಂಪಿನವರಲ್ಲಿ ಒಬ್ಬನು ಮೃತನಾದನೆಂದು ದುಃಖ ಪಡಬೇಡ ನಿನ್ನ ಈ ಪಂಗಡದ ಜನರನ್ನು ನನ್ನ ಗಿದಿರಾಗಿ ಮತ್ತೊಂದಾವರ್ತಿ ಎಣಿಸು ಎನ್ನಲು ಆತನು ಬೇಗನೆ ಎದ್ದು ಮೊದಲಿನಂತೆಯೇ ತನ್ನನ್ನು ಬಿಟ್ಟು ಉಳಿದವರನ್ನು ಎಣಿಸಿ ಯಥಾಪ್ರಕಾರ ದುಃಖಪಡುತ್ತಲಿರಲು ಆಗಂತುಕನು ನಗುತ್ತಾ ಈ ಪ್ರಕಾರ ಹೇಳಿದನು ಎಲೈ ಮಿತ್ರನೇ ಪುನಃ ಎಣಿಸು ಎನ್ನಲು ಮತ್ತೆ ಒಂಬತ್ತು ಜನರನ್ನೇ ಎಣಿಸಿ ತನ್ನನ್ನು ಬಿಟ್ಟಿರಲು ಆಗ ಹೊಸಬನು ಆತನನ್ನು ಕೊರೆತು ದಶಮಸ್ತ್ವಮಸಿ ಹತ್ತನೆಯವನು ನೀನೇ ಆಗಿರುವೆ ಎನ್ನಲು ಆಗ ಸರ್ವರಿಗೂ ಜ್ಞಾನೋದಯವಾಗಿ ಇರುವ ವಸ್ತುವನ್ನು ತೊರೆದಿರುವೆವೆಂಬ ಅಜ್ಞಾನವು ಪರಿಹಾರವಾಗಿ ದುಃಖವು ತೊಲಗಿ ಸುಖವನ್ನು ಹೊಂದಿದರು ಎಲೈ ಬ್ರಾಹ್ಮಣನೇ ವಿಚಾರ ಮಾಡಿದರೆ ಮನುಷ್ಯನಿಗೆ ವಿಜ್ಞಾನ ಲಾಭವೇ ನಿಜ ಸುಖ ಲಾಭವನ್ನು ಉಂಟು ಮಾಡುವುದು ಮತ್ತು ಮನಸ್ಸಿನ ಅಜ್ಞಾನವನ್ನು ಪರಿಹರಿಸಿ ಕಾಪಾಡುವುದು ಈ ಲಾಭವನ್ನು ಹೊಂದಲು ಪ್ರಯತ್ನಿಸದೆ ಉಳಿದ ಉಪಾಸನಾದಿಗಳನ್ನು ಮಾಡಿದಲ್ಲಿ ಇವುಗಳಿಂದ ಮನಸ್ಸಿನ ಅಜ್ಞಾನವು ಲಯವನ್ನು ಹೊಂದಲಾರದು ಆದುದರಿಂದ ಇಂತಹ ಸರ್ವೋತ್ತಮವಾದ ವಿಜ್ಞಾನವನ್ನು ಅರ್ಜಿಸಲು ಪ್ರಯತ್ನಿಸು ಎಂದು ಶ್ರೀ ಶಂಕರನು ಹೇಳಿದನು ಅಯ್ಯ ಮಂಡನ ಮಿಶ್ರನೇ ಶ್ರೀರಾಮನು ಯಾವ ದೇವತಾ ಉಪಾಸನೆಯನ್ನು ಮಾಡಿ ಅನಸ್ಸಿನ ಅಜ್ಞಾನವನ್ನು ಪರಿಹರಿಸಿಕೊಂಡನು ಮತ್ತು ಮೇಲೆ ಹೇಳಿದ ನಾಜಪುತ್ರನು ಯಾವ ದೇವತೆಯನ್ನು ಉಪ ಉಪಾಸನೆ ಮಾಡೋಣದರಿಂದ ತಾವು ರಾಜಪುತ್ರನೆಂದು ತಿಳಿದನು ಇವರೆಲ್ಲರ ಹೃದಯಾಂತಕಾರ ನಿವಾರಣೆಗೂ ಸುಜ್ಞಾನೋದಯವೇ ಕಾರಣವಲ್ಲವೇ ಆದುದರಿಂದ ದಿವ್ಯವಾದ ಜ್ಞಾನವೇ ಸಕಲರಿಗೂ ಸುಖಕ್ಕೆ ಸಾಧನವು ಪೂರ್ವದಲ್ಲಿ ಜಗದೇಕವಲ್ಲಭನಾದ ನಾರಾಯಣನು ಲೋಕಹಿತಾರ್ಥವಾಗಿ ಭೂಲೋಕದಲ್ಲಿ ಮನುಷ್ಯ ರೂಪಿನಿಂದ ಅವತರಿಸಿ ಶ್ರೀ ಕೃಷ್ಣಾಭಿಧಾನದಿಂದ ಜಗತ್ತಿಗೆ ಕಲ್ಯಾಣವನ್ನು ಮಾಡುತ್ತಿದ್ದನಲ್ಲವೇ ಹಾಗೆ ಈ ಕಮಲಾಕ್ಷನಾದ ನಾರಾಯಣನ ಪುತ್ರನಿಂದ ನ ತನಗೇ ಮರಣವುಂಟಾಗುವುದೆಂದು ತಿಳಿದು ಶಂಭರನೆಂಬ ರಾಕ್ಷಸನು ಚಿಂತಿಸುತ್ತಲಿದ್ದನು ಹೀಗಿರಲು ಶ್ರೀಮನ್ನಾರಾಯಣನ ಪ್ರಿಯಪತ್ನಿಯಾದ ರುಕ್ಮಿಣಿ ದೇವಿಯು ಗರ್ಭವನ್ನು ಧರಿಸಿ ಸುಮುಹೂರ್ತದಲ್ಲಿ ಪ್ರದ್ಯುಮ್ನನೆಂಬ ಮಗನನ್ನು ಪಡೆದಳು ಆ ಮಗುವು ತನಗೆ ಲಯಕರ್ತನೆಂದು ಯೋಚಿಸಿ ಮಹಾ ಮಾಯಾವಿಯಾದ ಶಂಭರಾಸುರನು ಶಿಶುರೂಪವನ್ನು ತಾಳಿದ್ದ ಆ ಮನ್ಮಥನನ್ನು ಸೂತಿಕಾಗ್ರಹದಿಂದಲೇ ಅಪಹರಿಸಿ ಎತ್ತಿಕೊಂಡು ಹೋಗಿ ಸಮುದ್ರ ಮಧ್ಯದಲ್ಲಿ ಎಸೆದನು ಇತ್ತ ರುಕ್ಮಿಣಿ ದೇವಿಯು ತಾನು ಹೆತ್ತ ಮಗುವನ್ನು ಮತ್ತೆ ಕಾಣದೆ ಅತ್ಯಂತ ದುಃಖಾನ್ವಿತೆಯಾಗಿ ಮರುಗುತ್ತಲಿರಲು ಸರ್ವಜ್ಞನಾದ ಕೃಷ್ಣನು ರಾಕ್ಷಸನ ಕೃತ್ರಿಮವನ್ನು ಅರಿತವನಾದಾಗ್ಯೂ ವಿಷಯವನ್ನು ಹೊರಪಡಿಸದೆ ಕಾಲೋಚಿತವಾದ ಹಿತೋಕ್ತಿಗಳಿಂದ ತನ್ನ ಪ್ರಿಯ ಪತ್ನಿಯನ್ನು ಸಂತೈಸುತ್ತಲಿದ್ದನು ಶ್ರೀಹರಿಯ ಲೀಲಾವಿಲಾಸವು ಅಸದೃಶವಾದುದು ಇದರ ಮರ್ಮವನ್ನು ತಿಳಿಯಲು ಯಾರು ಸಮರ್ಥರು ಒನ್ ಈ ಕಡೆಯಲ್ಲಿ ರಾಕ್ಷಸನು ಸಮುದ್ರದಲ್ಲಿ ಬಿಸುಟ ಶಿಶುವನ್ನು ಒಂದು ಮೀನು ನುಂಗಿತು ಆಗಲೇ ಒಬ್ಬ ಬೆಸ್ತನು ಬಲೆಯನ್ನು ಬೀಸಿ ಆ ಮೀನನ್ನು ಹಿಡಿದು ಮೀನು ಬಲವಾಗಿರುವುದನ್ನು ಅರಿತು ಅದನ್ನು ತಂದು ಶಂಭರಾಸುರನಿಗೆ ಕಾಣಿಕೆಯಾಗಿ ಕೊಟ್ಟನು ಶಂಭರನು ಆ ಸೂತನಿಗೆ ಪಾರಿತೋಷಕವನ್ನು ಕೊಟ್ಟು ಅಪೂರ್ವ ಕಾಂತಿಯಿಂದ ರಾಜಿಸುವ ಆ ಮೀನನ್ನು ತನ್ನ ಅಡಿಗೆಯ ಮನೆಗೆ ಕಳುಹಿಸಿದನು ಪೂರ್ವದಲ್ಲಿ ಜಗದೀಶ್ವರನಾದ ಶಿವನ ತಪಸ್ಸಿಗೆ ವಿಘ್ನವನ್ನು ಆಚರಿಸುವನೆಂದು ಯೋಚಿಸಿ ಹಿಮಾಲಯದಲ್ಲಿ ತಪಸ್ಸನ್ನು ಆಚರಿಸುತ್ತಲಿದ್ದ ಪರಶಿವನ ಮೇಲೆ ಪುಷ್ಪಬಾಣವನ್ನು ಹೊಡೆದು ಶಂಕರನ ಆಗ್ರಹಕ್ಕೆ ಒಳಪಟ್ಟು ಮನ್ಮಥನು ಆತನ ಪಾಲನೆತ್ರಾಜ್ಞೆಯಿಂದ ದಗ್ಧನಾಗಿ ಹೋಗಲು ಕಾಮನ ಪತ್ನಿಯಾದ ರತೀ ದೇವಿಯು ಪರಶಿವನನ್ನು ನುತಿಸಿ ತನಗೆ ಪತಿಯನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳಲು ನಿನ್ನ ಪತಿಯು ದಗ್ಧನಾಗಿ ಅನಂಗನಾದಾಗ್ಯೂ ನಿನ್ನ ಭಾಗಕ್ಕೆ ಸಾಂಗನಾಗಿ ಅಂದರೆ ಅಂಗ ಸಹಿತನಾಗಿ ಗೋಚರಿಸನೆಂತಳು ಮುಂದೆ ಮನ್ಮಥನು ದೇವೋತ್ತಮನಾದ ಶ್ರೀಕೃಷ್ಣನಿಗೆ ಪುತ್ರನಾಗಿ ಜನಿಸುವನೆಂತಳು ಆತನು ರತಿಗೆ ಪತಿಯಾಗುವನೆಂತಲೂ ಈಶ್ವರನು ಅನುಗ್ರಹಿಸಿದ್ದನು ರತಿದೇವಿಯು ಶಿವನ ಆಜ್ಞೆಯ ಪ್ರಕಾರ ತನ್ನ ಪತಿಯ ಪುನರ್ಜನ್ಮವನ್ನು ನಿರೀಕ್ಷಿಸುತ್ತಾ ವಿಶೇಷ ಶೋಕಸಂತಪ್ತೆಯಾಗಿ ಕಾಡಿನಲ್ಲಿರಲು ದುರುಳನಾದ ಶಂಬರನು ಆಕೆಯನ್ನು ಕಂಡು ಮೋಹಿತನಾಗಿ ತನಗೆ ಅನುಕೂಲನಾದ ಪತ್ನಿಯಾಗುವಳೆಂದು ಆಕೆಯನ್ನು ನಿರ್ಬಂಧಿಸಿ ಮನೆಗೆ ತಂದು ಪೋಷಿಸುತ್ತಲಿದ್ದನು ರತಿಯು ವ್ರತದ ನೆವದಿಂದ ರಾಕ್ಷಸನಿಗೆ ವ್ಯಾಮೋಹವನ್ನು ಬೀರಿ ತನ್ನ ಪಾತಿವೃತ್ಯವನ್ನು ರಕ್ಷಿಸಿಕೊಳ್ಳುವವಳಾಗಿ ಶಂಭರನಿಂದ ಮಾಯಾ ವಿದ್ಯವನ್ನು ಮಾಯಾ ಪರಿಹಾರ ರಹಸ್ಯವನ್ನು ಅರಿತು ಮನದಲ್ಲಿ ತನ್ನ ಪತಿಯನ್ನು ಧ್ಯಾನಿಸುತ್ತಾ ಮಾಯಾವತಿ ಎಂಬ ಹೆಸರಿನಿಂದ ಶಂಭರಾಸುರನ ಮನೆಯಲ್ಲಿದ್ದಳು ಹೀಗಿರಲು ಸೂತನು ತಂದಿದ್ದ ಮೀನನ್ನು ಮಾಯಾವತಿಯು ತೆಗೆದುಕೊಂಡು ಅದನ್ನು ಸೀಳಲು ಅದರ ಗರ್ಭದಲ್ಲಿ ಬಾಲಾರ್ಕ ಸದೃಶ ತೇಜಸ್ಸಿನಿಂದ ರಾಜಿಸುವ ಮಗುವನ್ನು ಕಂಡಳು ಆಗ ದೇವಮುನಿಯಾದ ನಾರದನು ಅಲ್ಲಿಗೆ ಬಂದು ರತಿಯನ್ನು ಕುರಿತು ಬಾಲಕನು ಲೋಕಪಾಲಕನಾದ ಶ್ರೀಹರಿಯ ಪುತ್ರನೆಂದು ತಿಳಿಯಪಡಿಸಿ ನಾರಾಯಣ ಧ್ಯಾನಪರಾಯಣನಾಗಿ ಪ್ರಯಾಣ ಮಾಡಿದನು ಪ್ರಪಂಚದಲ್ಲಿ ಯಾರು ಯಾರಿಗೆ ಯಾವ ವಿಧವಾದ ಕೇಡನ್ನುಂಟು ಮಾಡಲು ಪ್ರಯತ್ನಿಸಿದಾಗ್ಯೂ ಈ ಪ್ರಯತ್ನಕ್ಕೆ ದೈವ ಸಂಕಲ್ಪವು ವಿರುದ್ಧವಾದುದೇ ಆದರೆ ಪ್ರಯತ್ನವು ನಿಷ್ಫಲವಾಗುವುದು ಮಾತ್ರವಲ್ಲದೆ ಫಲವು ವಿಪರೀತವಾಗಿ ಪರಿಣಮಿಸುವುದು ಕೋಮಲಾಂಗಿಯಾದ ರತಿಯು ಅತುಲಾನಂದ ತುಂದಿಲೆಯಾಗಿ ಪಶುವನ್ ಶಿಶುವನ್ನು ಪತಿಭಾವನೆಯಿಂದ ಸಂರಕ್ಷಿಸುತ್ತಲಿದ್ದಳು ಬಳಿಕ ಆ ಶಿಶುವರನಿಗೆ ಯೌವನಾಂಕುರವಾಗಲು ಆತನಿಗೆ ತನ್ನ ಸಕಲ ವೃತ್ತಾಂತವನ್ನು ತಿಳಿಸಿ ಮಾಯಾ ವಿದ್ಯೆಯನ್ನೆಲ್ಲವನ್ನೂ ಉಪದೇಶಿಸಿ ದುರುಳನಾದ ಶಂಬರನನ್ನು ಸಂಹಾರ ಮಾಡುವುದಕ್ಕೆ ಯತ್ನಿಸಿ ತಾನು ಆತನ ವ್ಯಾಮೋಹಕ್ಕೆ ಪಾತ್ರಳಾಗಿ ಸುಖದಿಂದ ಇದ್ದಳು ಕೆಲವು ದಿನಗಳು ಕಳೆದ ಬಳಿಕ ಪ್ರದ್ಯುಮ್ನನು ಪತ್ನಿ ಸತಿಯ ಕ್ಷಮಿಸಿ ರತಿಯ ವಾಕ್ಯವನ್ನು ರತಿಯ ವಾಕ್ಯ ರೀತಿಯಾಗಿ ದುಷ್ಟನಾದ ಶಂಭರಾಸುರನನ್ನು ಯುದ್ಧದಲ್ಲಿ ಸಂಹರಿಸಿ ಜಯಪ್ರದವಂ ಪಡೆದು ಮಹೇಂದ್ರನೋಪಾದಿಯಲ್ಲಿ ಪ್ರಕಾಶಿಸುತ್ತಾ ಪ್ರಿಯ ಪತ್ನಿಯಾದ ಮಾಯಾವತಿಯಿಂದೊಡಗೂಡಿ ಗಗನೇಚರರ ಮಾರ್ಗದಲ್ಲಿ ಅತ್ಯಂತ ಸಂತೋಷದಿಂದ ಜಗತ್ಪತಿಯಾದ ಶ್ರೀ ಕೃಷ್ಣದೇವನ ಮಂದಿರವಂ ಕುರಿತು ಪ್ರಯಾಣ ಮಾಡಿದನು ರತಿ ಮನ್ಮಥರು ದ್ವಾರಕಾಮತಿಯನ್ನು ಪ್ರವೇಶಿಸಿ ಲೋಕವಂದ್ಯನಾದ ಶ್ರೀಮನ್ನಾರಾಯಣನಿಗೆ ಅಭಿವಂದಿಸಿದ ಬಳಿಕ ಮನ್ಮಥನು ತಾಯಿಯಾದ ರುಕ್ಮಿಣೀ ದೇವಿಯ ಸನ್ನಿಧಿಗೆ ಬಂದು ಭಕ್ತಿಯಿಂದ ನಮಸ್ಕರಿಸಲು ಆಕೆಯು ಕಾಮನು ತನ್ನ ಪುತ್ರನೆಂಬುದನ್ನು ಮರೆತು ಸಂಶಯದಿಂದಿರಲು ಅಲ್ಲಿಗೆ ಪೂಜ್ಯನಾದ ನಾರದ ಮುನಿಯು ದಯಮಾಡಿದನು ನಾರದನು ವಿದರ್ಭ ರಾಜಕುಮಾರಿಯಾದ ರುಕ್ಮಿಣೀ ದೇವಿಯನ್ನು ಕುರಿತು ಎಲವು ಜನನಿಯೇ ಈತನು ನಿನ್ನ ಮಗನು ಈತನು ಜನಿಸಿದ ಕೂಡಲೇ ದುರುಳನಾದ ಶಂಬರಾಸುರನು ಶಿಶುವನ್ನು ಅಪಹರಿಸಿ ಸಮುದ್ರದಲ್ಲಿ ಎಸೆಯಲು ರಾಕ್ಷಸ ಮಂದಿರದಲ್ಲಿಯೇ ಸತೀಮಣಿಯಾದ ರತಿಯಿಂದ ರಕ್ಷಿಸಲ್ಪಟ್ಟವನಾಗಿ ರಾಕ್ಷಸನನ್ನು ಸಂಹರಿಸಿ ಬಂದಿರುವನು ಇವನನ್ನು ವಾತ್ಸಲ್ಯದಿಂದ ರಕ್ಷಿಸು ಎಂದು ಹೇಳಿದನು ದೇವರ್ಷಿಯ ವಾಕ್ಯಗಳನ್ನು ಕೇಳಿದೊಡನೆಯೇ ಕಮಲಮುಖಿಯಾದ ವೈದರ್ಭಿಯು ಮನಸ್ಸಿನ ಸಂದೇಹವನ್ನುಳಿದು ಮಗನನ್ನು ಪ್ರೇಮದಿಂದ ಆಲಂಗಿಸಿ ಸೊಸೆಯನ್ನು ಪ್ರೀತಿಸಿದಳು ಹೀಗೆ ರುಕ್ಮಿಣೀ ದೇವಿಯ ಮನಸ್ಸಿನ ಸಂಶಯವು ನಾರದೋಪದೇಶದಿಂದ ಪ್ರಾಪ್ತವಾದ ಸುಜ್ಞಾನಾಂಕುರದಿಂದ ಪರಿಹಾರವಾಯಿತು ಆದುದರಿಂದ ಸುಜ್ಞಾನೋದಯವೇ ಸುಖಸಾಧನವೆಂದು ಶ್ರೀ ಶಂಕರನು ಹೇಳಿದನು ತರುವಾಯ ಮಿಶ್ರನು ಎಲೈ ಸನ್ಯಾಸಿ ಶ್ರೇಷ್ಠನೇ ಕೇಳು ದ್ವಾಸುಪರ್ಣ ಎಂಬ ಋಗ್ವೇದ ಮಂತ್ರವು ಯಾವಾಗಲೂ ಕರ್ಮಗಳಿಂದ ದೊರೆಯುವ ಶುಭ ಶುಭೇತರ ಫಲಗಳನ್ನು ಅನುಭವಿಸುವ ಜೀವನಿಗೂ ಕರ್ಮ ಫಲ ನಿರ್ಲಿಪ್ತನಾದ ಸ್ವಪ್ರಕಾಶಕ ಬ್ರಹ್ಮನಿಗೂ ಭೇದವನ್ನೇ ಬೋಧಿಸುತ್ತಲಿರುವುದಾಗಿ ಇದು ನಿನ್ನ ಅಭೇದ ತತ್ವಕ್ಕೆ ವಿರೋಧವಾಗಿರುವುದು ಎಂದನು ಎಲೈ ಕರ್ಮ ಮಾರ್ಗದವನೇ ಶಂಕರರು ಹೇಳುತ್ತಾರೆ ಕರ್ಮ ಎಲೈ ಕರ್ಮ ಮಾರ್ಗವಿದನೇ ಕೇಳು ನೀನು ಹೇಳಿದ ಶ್ರುತಿವಾಕ್ಯವು ಕರ್ಮ ಫಲಾನುಭವವನ್ನು ತಿಳಿಯುವ ಬುದ್ಧಿಗೂ ಮತ್ತು ಆ ಕರ್ಮಗಳಿಗೆ ನಿರ್ಲಿಪ್ತನಾಗಿರುವ ಪುರುಷನಿಗೂ ಸಹ ಭೇದವನ್ನು ಬೋಧಿಸುತ್ತಲಿರುವುದೇ ವಿನಃ ನಿರ್ಮಲ ಬ್ರಹ್ಮ ವಸ್ತುವಿಗೂ ಜೀವನಿಗೂ ಭಿನ್ನಭಾವವನ್ನು ಬೋಧಿಸುವ ಅಭಿಪ್ರಾಯವಲ್ಲವೆಂದು ಶ್ರೀ ಶಂಕರನು ಹೇಳಿದನು ಹಾಗಾದರೆ ಶ್ರುತಿವಾಕ್ಯವು ಜೀವೇಶ ಭೇದ ಸ್ಥಿತಿಯನ್ನು ಬೋಧಿಸದೆ ಜಡವಾದ ಬುದ್ಧಿಗೆ ಭೋಕ್ತೃತ್ವವನ್ನು ವಿವರಿಸುವುದಾದಲ್ಲಿ ಶ್ರುತಿವಾಕ್ಯಕ್ಕೆ ಪ್ರತ್ಯಕ್ಷವಾಗಿ ಕಂಡುಬರುತ್ತಲಿರುವ ವಿಷಯಕ್ಕೆ ವಿರೋಧವಾದವನ್ನು ಬೋಧೆ ಮಾಡುವ ದೋಷಪ್ರಾಪ್ತಿಯಾಗುವುದೆಂದು ಮಿಶ್ರನು ವಾದಿಸಿದನು ಎಲೆಯ ಮಂಡನಮಿಶ್ರನೇ ದ್ವಾಸುಪರ್ಣ ಎಂಬುವ ಶ್ರುತಿಗೆ ಪೈಂಗ್ಯ ರಹಸ್ಯ ಬ್ರಾಹ್ಮಣದಲ್ಲಿ ಬುದ್ಧಿ ಮತ್ತು ಜೀವನ ಪರವಾಗಿಯೇ ಅರ್ಥ ವಿವರಣೆಯಾಗಿರುವುದು ಆದ್ದರಿಂದ ಈ ಶ್ರುತಿವಾಕ್ಯವು ಜೀವೇಶ್ವರ ಭೇದ ಬೋಧಕವಲ್ಲವು ವೃಥ ಏತಕ್ಕೆ ವಾದಿಸುವೆ ಐಕ್ಯ ಭಾವನೆಯೇ ವೇದಸಮ್ಮತವು ಭೇದ ಭಾವನೆಯೇ ತಾಮಸವು ಎಂದು ಶಂಕರನು ಹೇಳಿದನು ಅನ್ನಶ್ನನ್ಯನ್ಯೋ ಭಿಪಶ್ಯತಿ ಎಂಬ ಪೈಂಗ್ಯ ರಹಸ್ಯ ಬ್ರಾಹ್ಮಣದಲ್ಲಿ ಸತ್ವ ಶಬ್ದವೂ ಶಾರೀರಿಕವಾದ ಜೀವನ ಪರವಾಗಿಯೂ ಕ್ಷೇತ್ರಜ್ಞ ಶಬ್ದವು ಬ್ರಹ್ಮಪರವಾಗಿಯೂ ವಾಚ್ಯವಾಗಿರುವುದಾಗಿ ಈ ಶ್ರುತಿಯು ಜೀವೇಶ್ವರ ಭೇದ ಬೋಧಕವಲ್ಲವೇ ಬೋಧಕವಲ್ಲದೆ ಎಂದಿಗೂ ಅಭೇದ ತತ್ವ ಬೋಧಕವಲ್ಲವೆಂದು ಮಂಡನ ಮಿಶ್ರನು ಹೇಳಿದನು ಎಲೈ ಬ್ರಾಹ್ಮಣೋತ್ತಮನೇ ಪೈಂಗ್ಯ ರಹಸ್ಯ ಬ್ರಾಹ್ಮಣದಲ್ಲಿ ತದೇ ತತ್ಸತ್ವ ಏನ ಸ್ವಪ್ನಂ ಪಶ್ಯತಿ ಎಂಬ ವಾಕ್ಯದಲ್ಲಿ ಸತ್ವ ಪದಕ್ಕೆ ವೃತ್ತಿಯು ಚಿತ್ತದಲ್ಲಿ ತೋರಿಸಲ್ಪಟ್ಟಿರುವುದು ಕ್ಷೇತ್ರಜ್ಞ ಶಬ್ದಕ್ಕೆ ಶಾರೀರಿಕನಾದ ದೃಷ್ಟುವಿ ದೃಷ್ಟುವಿನಲ್ಲಿ ವೃತ್ತಿಯು ಹೇಳಲ್ಪಟ್ಟಿರುವುದು ಆದುದರಿಂದ ಅದು ಬುದ್ಧಿ ಜೀವಪರವಾಗಿರುವುದೇ ವಿನಃ ಜೀವೇಶ್ವರ ಪರವಾಗಿಲ್ಲವೆಂದು ಶ್ರೀ ಶಂಕರನು ಖಂಡಿಸಿದನು ಹಾಗಾದರೆ ನೀನು ಹೇಳಿದಂತೆ ಸತ್ವ ಶಬ್ದವು ಜೀವಪರವಾಗಿ ಬೋಧಿಸದಿದ್ದರೆ ಬಿಡಲಿ ಯಾರು ಭೂತ ಭೌತಿಕ ಪ್ರಪಂಚದಲ್ಲಿ ಸರ್ವಗತನಾಗಿರುವ ಪ್ರಯುಕ್ತ ಶರೀರಗತನೂ ಆಗಿರುವನು ಆ ಪರಬ್ರಹ್ಮನಿಗೆ ಶಾರೀರಿಕ ವೃತ್ತಿಯನ್ನು ವೇದಗಳು ಬೋಧಿಸಬಹುದಷ್ಟೇ ಎಂದು ಮಂಡನ ಮಿಶ್ರನು ವಾದಿಸಿದನು ಎಲೈ ಪಂಡಿತನೇ ಶಂಕರರು ಹೇಳುತ್ತಾರೆ ಸರ್ವಗತವಾಗಿರುವ ಆಕಾಶವು ಶರೀರದಲ್ಲಿ ವ್ಯಾಪಿಸಿರುವ ಮಾತ್ರದಲ್ಲಿ ಹೇಗೆ ಶಾರೀರಕವೆಂದೂ ಅಂದರೆ ಶರೀರಕ್ಕೆ ಮಾತ್ರ ಸೇರಿದ್ದೆಂದೂ ಹೇಳಲ್ಪಡಲಾರದು ಅದರಂತೆಯೇ ಜಗತ್ತಿನ ಚರಾಚರಗಳಲ್ಲಿ ಭರಿತನಾದಾಗ್ಯೂ ನಿರ್ಗುಣನಾಗಿಯೂ ನಿರ್ಲಿಪ್ತನಾಗಿಯೂ ಇರುವ ಪರಬ್ರಹ್ಮನಲ್ಲಿ ಶಾರೀರಿಕ ಶಬ್ದಕ್ಕೆ ವೃತ್ತಿಯಾಗಲಾರದು ಇದಕ್ಕೆ ವೃತ್ತಿಯು ಜೀವನದಲ್ಲಿಯೇ ಸರಿ ಆದುದರಿಂದ ನಿನ್ನ ವಾದವು ಫಲಕಾರಿಯಾಗಲಿಲ್ಲವೆಂದು ಶ್ರೀ ಶಂಕರನು ವಿವರಿಸಿದನು ಬಳಿಕ ಯತಿವರನೆ ವೃತಂ ಋತಂಪಿಬಂತೌ ಎಂಬ ಕಾಟಕ ಶ್ರುತಿಯು ಜೀವೇಶ್ವರರು ನೆಳಲು ಮತ್ತು ಬಿಸಿಲಿನಂತೆ ಭಿನ್ನರೆಂದು ಬೋಧಿಸುತ್ತಲಿರುವುದಾಗಿ ಇದು ಜೀವೇಶ್ವರೈಕ್ಯ ಭಾವನೆಗೆ ಪ್ರಬಲ ವಿರೋಧವಾಗಿರುವುದೆಂದು ಪೂರ್ವ ಪಕ್ಷವನ್ನು ಒಡ್ಡಿದನು ಆಗ ಶ್ರೀ ಶಂಕರನು ಆತನನ್ನು ಕುರಿತು ಎಲೈವಾದಿಯೇ ಪ್ರಾಪಂಚಿಕ ವ್ಯವಹಾರ ಸಿದ್ಧಿಗೋಸ್ಕರವಾಗಿ ಭೇದ ಸ್ಥಿತಿಯನ್ನು ಪೀಠಿಗೆಗಾಗಿ ಬೋಧಿಸುವ ಕಾಟಕಾದಿ ವಾಕ್ಯಗಳು ಅನಾದಿ ಸಿದ್ಧವಾಗಿಯೂ ಅಪೂರ್ವವಾದ ಮಹದರ್ಥವನ್ನು ಒಳಗೊಂಡಿರುವುದಾಗಿಯೂ ಇರುವ ಭ್ರಾಂತಿ ಪರಿಹಾರಕವಾದ ತತ್ವಮಸಿ ಮೊದಲಾದ ಶ್ರೇಷ್ಠತಮ ಪರಮ ವೇದಾಂತ ವಾಕ್ಯಗಳನ್ನು ವಿರೋಧಿಸುವ ಸಮರ್ಥತೆಯನ್ನು ಹೊಂದಲಾರವು ಯತ್ಪರಶಬ್ಧಸ್ದಾರ್ಥ ಎಂಬ ನ್ಯಾಯವು ನಿನಗೆ ತಿಳಿಯದುದಲ್ಲವಷ್ಟೆ ಎಂದು ಶಂಕರನು ಪೂರ್ವಪಕ್ಷವನ್ನು ಖಂಡಿಸಿದನು ಈ ಪ್ರಕಾರವಾಗಿ ನಡೆಯುತ್ತಲಿರುವ ಪ್ರಚಂಡತರವಾದ ವಾದದಲ್ಲಿ ಇಂದ್ರಾದಿ ಸಕಲ ಸುರಕುಲ ವಂದ್ಯನ ವಂದ್ಯಮಾನ ಪದಾಬ್ಜನಾದ ಶ್ರೀ ಶಂಕರನು ಮಂಡನ ಮಿಶ್ರಣ ಪೂರ್ವ ಪಕ್ಷಗಳನ್ನೆಲ್ಲವನ್ನು ಶ್ರುತಿವಾಕ್ಯಗಳಿಂದ ಖಂಡಿಸಿ ಅದ್ವೈತ ತತ್ವ ಸಿದ್ಧಾಂತವನ್ನು ಸ್ಥಾಪಿಸುತ್ತಲಿರಲು ಸಭೆಯಲ್ಲಿರುವ ಸಕಲ ಪಂಡಿತರೂ ಸಹ ಉದ್ದಂಡಮತಿಯಾದ ಶ್ರೀ ಶಂಕರ ಯತಿಯ ಜಯವನ್ನು ಮಿಶ್ರ ಪಂಡಿತನ ಪರಾಜಯವನ್ನು ತಮ್ಮ ಮನಸ್ಸಿನಲ್ಲಿ ನಿರ್ಧರಿಸಿದರು ಹೀಗಿರಲು ಪಂಡಿತೋತ್ತಮನಾದ ಮಂಡನ ಮಿಶ್ರನ ಕೊರಳಿನಲ್ಲಿದ್ದ ಪುಷ್ಪ ಮಾಲಿಕೆಯು ಕಂದುತ್ತಲಿರಲು ಆತನ ಮನಸ್ಸಿಗೂ ತನ್ನ ಪರಾಜಯವೂ ವ್ಯಕ್ತವಾಯಿತು ಸರಸವಾಣಿಯಾದ ಸರಸ್ವತಿಯು ಬ್ರಹ್ಮ ರುದ್ರರ ವಾದ ಸಭೆಗೆ ಬಂದು ತನ್ನ ಪತಿಗೆ ಪ್ರಾಪ್ತಿಯಾದ ಪರಾಜಯ ಸ್ಥಿತಿಯನ್ನು ಅರಿತಳು ಉಭಯವಾದಿಗಳ ವಾಗ್ವಾದಕ್ಕೆ ಮಾಧ್ಯಸ್ಥ್ಯವನ್ನು ವಹಿಸಿದ್ದ ಉಭಯ ಸರಸ್ವತಿ ದೇವಿಯು ಒಡನೆಯೇ ಬಂದು ಸಭೆಯನ್ನು ಪ್ರವೇಶಿಸಿ ಯತಿವರಿಯನಾದ ಶ್ರೀ ಶಂಕರನ ಮತ್ತು ತನ್ನ ಪತಿಯಾದ ಮಂಡನ ಮಿಶ್ರಣ ತಾರತಮ್ಯವನ್ನು ಅರಿತು ಪಕ್ಷಪಾತವಿಲ್ಲದಂತೆ ಉಭಯ ಮಹಿಮರಿಗೂ ಅಭಿವಂದಿಸಿ ಮಂಡನ ಮಿಶ್ರನು ಬೆರೆಗೆ ನಿಂದಿರಲು ಉಭಯತ್ರರು ಭಿಕ್ಷಕ್ಕೆ ದಯಮಾಡಿಸಬೇಕೆಂದು ಆಹ್ವಾನಿಸಿದಳು ಉಭಯ ಶಾರದಾ ದೇವಿಯಿಂದ ಆಡಲ್ಪಟ್ಟ ವಾಕ್ಯಗಳನ್ನು ಸಭಾಸದರುಗಳೆಲ್ಲರೂ ಕೇಳಿ ವಾದದಲ್ಲಿ ಯತಿಶ್ರೇಷ್ಠನಿಗೆ ಜಯಪ್ರದಮಾದುದಕ್ಕೆ ಪರಮ ಸಂತೋಷಭರಿತರಾದರು ಮತ್ತು ಪರಮ ಪೂಜ್ಯನಾದ ಯತಿವರಿಯನು ಸಾಕ್ಷಾತ್ ಪರಶಿವ ಸ್ವರೂಪನೆಂದು ತಿಳಿದು ಶ್ರೀ ಶ್ರೀಕಂಠೇಶ್ವರನಿಗೆ ನಮಸ್ಕರಿಸಿ ಸ್ತುತಿಸುತ್ತಲಿದ್ದರು ಇದರೊಂದಿಗೆ ಇಪ್ಪತ್ತ ನಾಲ್ಕನೆಯ ಸಂಧಿ ಮಂಗಳವಾದದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ